ಆತ್ಮಜ್ಞಾನ ಅಂದ್ರೆ ಏನು ಗೊತ್ತದ, ಆತ್ಮ ಅಂದ್ರೆ ಏನು ಗೊತ್ತದ, ಆತ್ಮದ ಮಹಿಮೆ, ಆತ್ಮಜ್ಞಾನದ ಪ್ರತಾಪ. ಆತ್ಮಜ್ಞಾನ ಇಲ್ಲಾಂದ್ರೆ ಜನ್ಮ ನಾಶ. ಅಣಿಮಾದಿ ಸಿದ್ಧಿಗಳಿಗೂ ಆತ್ಮ ತತ್ವಕ್ಕೂ ತುಲನಾತ್ಮಕವಾಗಿ ವಿಶ್ಲೇಷಣೆಯನ್ನ ಮಾಡಿ ಸಿದ್ಧಿಗಳನ್ನ ಬಾಜಿಗೆ ಸರಿಸಿ ಆತ್ಮಸಿದ್ಧಿ ಮಾಡಿಕೊಂಡವನೇ ಯೋಗಿ ಅನ್ನುವ ಮಾತನ್ನ ಸಿದ್ಧಾರೂಢಪ್ಪನವರು ಹೇಳಿರ್ತಕ್ಕಂಥ ಪ್ರಸಂಗದೊಳಗೆ ಅದ್ರಾಗ ಒಬ್ಬ ಕೈ ಜೋಡಿಸಿ ಕೇಳ್ತಾ ಇದ್ದಾನ, ಯಪ್ಪ ಆತ್ಮ ಅಂದ್ರೇನು? ನಮ್ಗೆ ಗೊತ್ತೇ ಆಗಿಲ್ಲ ಸಾಧು. ಅದೇ 20 ದಿನ ನಮ್ದು ಅರ್ಧ ವಯಸ್ಸೇ ಹೋಯ್ತು. ಯಾರ್ದು 40, 50, 60, 70 ಎಲ್ಲ ಹೋಗ್ಯಾವ, ಗಡ್ಡ ಎಲ್ಲ ಬೆಳಗಾಗ್ಯಾವ, ತಲೆ ಎಲ್ಲ ಬೆಳಗಾಗ್ಯಾವ. ಆತ್ಮ ಅಂದ್ರೇನು ಅದ್ರ ಬಗ್ಗೆ ಆ ಹಾದಿಗೆ ಹೋಗಿಲ್ಲ, ನಾವು ಅದು ವಿಚಾರ ಮಾಡಿಲ್ಲ. ಅದ್ರಾಗ ಒಬ್ಬ ಕೇಳ್ದ, ಬಹಳ ಚಂದ ಕೇಳ್ತಾ ಇದ್ದಾನ. ಸಿದ್ಧ ಮುನಿಗಳಿಗೆ ಅಪ್ಪನವರಿಗೆ ಚಂದ ಶಬ್ದ ಪ್ರಯೋಗ ಮಾಡ್ದ, ಮುನಿ ಅಂತ ಶಬ್ದ ಪ್ರಯೋಗ ಮಾಡ್ದ. ಮನನಾತ್ ಮುನಿ ರುಚ್ಯತೆ. ಮುನಿ ಅಂತ ಯಾರಿಗಂತಾರ ಅಂದ್ರ ಮನನ ಮಾಡವ. ಏನ್ ಮನನ ಮಾಡವ? ಆತ್ಮವನ್ನ ಮನನ ಮಾಡ. ಅಹಂ ಬ್ರಹ್ಮಾಸ್ಮಿ, ಆತ್ಮವನ್ನ ಮನನ ಮಾಡವ. ಮರೆಯವಲ್ಲವ, ಆತ್ಮವನ್ನ ಮನನ ಮಾಡವ. ಸದಾ ಆತ್ಮ ಧ್ಯಾನದೊಳಗಿರವ, ಆತ್ಮ ಯೋಗದೊಳಗಿರವ. ಅವ ಏನಪ್ಪ ಅಂದ್ರೆ ಮುನಿ ಆದಾನ, ಮುನಿ ಆದಾನ. ಅವನಿಗೆ ಮರಿವೇ ಅನ್ನೋದಿಲ್ಲ. ಸದಾ 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 ಸದಾನಂದ ಪರಮಾತ್ಮ ಬೋಧಮಯ, ಇದೇ ಬ್ರಹ್ಮಜ್ಞಾನ ನೋಡಿಕೋ, ಇದೇ ಬ್ರಹ್ಮಜ್ಞಾನ ಅಂತ ಮಹಾನುಭಾವರು ಹಾಡಿದ ಹಾಗೆ ಮುನಿಯಾದನ ಸಿದ್ಧಾರೂಢಪ್ಪ ಆತ್ಮತತ್ವವನ್ನು ಮನನ ಮಾಡ್ತಾ ಇದ್ದಾನ, ಬ್ರಹ್ಮವೇ ತಾನಾಗಿದ್ದಾನ. ಅಂತ ಮುನಿಯಾಗಿರ್ತಕ್ಕಂತಹ ಆತ್ಮಾನುಸಂಧಾನದಲ್ಲಿ ಆತ್ಮರತಿ, ಆತ್ಮಮಿಥುನ, ಆತ್ಮಕ್ರೀಡಾ ಅಂತೇನು ಶ್ರುತಿ ಹೇಳ್ತದಲ್ಲ, ಅಂತ ಮಹೋನ್ನತ ಸ್ಥಿತಿಯೊಳಗಿದ್ದಿರ್ತಕ್ಕಂತಹ ಸಿದ್ಧಾರೂಢಪ್ಪ ಎಂಥ ಮಾತ್ರಿ. ಅಂತ ಮಹೋನ್ನತ ಸ್ಥಿತಿಯೊಳಗಿದ್ದಿರ್ತಕ್ಕಂಥ ಸಿದ್ಧಾರೂಢರಿಗೆ ನೋಡಿ ಗೊತ್ತಾಯ್ತು ಅವನಿಗೆ ಏನು ಪುಣ್ಯದ ಅಂತಃಕರಣ ಇರಬೇಕು. ಜ್ಞಾನಿ ಎಂಬ ಅನುಮಾನ ಬೇಕೆ, ಅವನಂಗ ತಾನೇ ಸೂಚಿಸುವುದು ಅಂತ ನಿಜಗುಣ ಶಿವಗಳ ಜ್ಞಾನ ಪ್ರತಿಪಾದನ ಸ್ಥಳದೊಳಗೆ ಬರೆದ ಹಾಗೆ ಸಿದ್ಧಾರೂಢಪ್ಪನವರಿಗೆ ಅಂತ ಅದನ. ಹೇ ಸಿದ್ಧಮುನಿಯೇ, ಏನಪ್ಪ ಅಂದ್ರೆ ಒಬ್ಬ ಕೇಳ್ತಾನ, ಆತ್ಮ ಎಂದರೆ ಏನು ಪ್ರಶ್ನೆ ಮಾಡ್ದವ. ಆತ್ಮ ಅಂದ್ರೆ ಏನಿಗೆ, ಅದಕ್ಕೆ ಆತ್ಮ ಅನ್ಬೇಕು. ಆತ್ಮ ಎಂದರೆ ಏನು ಎಂದು ಕೇಳಿದನು. ಅವ ಪಾಪ ಬಹಳ ಸಿದ್ಧಾರೂಢಪ್ಪನವ್ರ ಮಾತು ಮನಸ್ಸಿನ ಮೇಲೆ ಗಾಢ ಪರಿಣಾಮ ಆಗ್ಯದ. ಜನ್ಮನೇ ವ್ಯರ್ಥ ಆಗೋಯ್ತಿತ್ತಲ್ಲೋ ಯಪ್ಪ, ಪ್ರಪಂಚದ ಸಿದ್ಧಿ ಬೆನ್ನಿಗೆ ಹತ್ತಿ ಜನ್ಮನೇ ವ್ಯರ್ಥ ಆಗೋಯ್ತಿತ್ತಲ್ಲ. ಆತ್ಮವನ್ನೇ ತಿಳಿಬೇಕಂದಾರಂದ್ಮೇಲೆ ಆತ್ಮ ಅಂದ್ರೇನು? ಸಿದ್ಧಾರೂಢರ ಪ್ರಭಾವಕ್ಕೆ ಒಳಗಾಗಿ ಅವ್ರ ಮಾತಿಂದ ಗಾಢ ಪರಿಣಾಮ ಅವನ ಬುದ್ಧಿ ಮೇಲೆ ಆಗ್ಯದ, ವಿವೇಕದ ಕಣ್ಣು ತೆರೆದವ. ಸಿದ್ಧಾರೂಢಪ್ಪನವ್ರಿಗೆ ಕೇಳ್ತಾ ಇದ್ದಾನಪ್ಪ, ಆತ್ಮ ಅಂದ್ರೇನು ಹೇಳೋ ಸಿದ್ಧಮುನಿಯೇ, ಆತ್ಮ ಅಂದ್ರೇನು? ವಿನಮ್ರನಾಗಿ ಸಿದ್ಧಾರೂಢಪ್ಪನವರಿಗೆ ಕೇಳ್ತಾ ಇದ್ದಾನ. ಕೇಳುವಂತ ಸಮಯದೊಳಗ ಎಂದು ಕೇಳಿದನು. ಆಗ ಅವರೊಳಗೆ ಅವರೇನು ಬಹಳ ಜನ ಸತ್ಪುರುಷರಿದ್ರಲ್ಲ, ಇವ ಕೇಳ್ತಾನ ಸಿದ್ಧಾರೂಢಪ್ಪನವರಿಗೆ. ಒಬ್ಬೊಬ್ರು ಹೊಡಕ ಬಾಯಿ ಇರ್ತದ ನೋಡ್ರಿ, ಏನ್ ಮಾಡ್ಲಿಕ್ಕೆ ಬರ್ತದ? ಯಾರಿಗಾರ ಕೇಳಿದ್ರೆ ಯಾರು ಮಾತಾಡೋದು? ಸಂಬಂಧ ಇಲ್ಲ, ಸೂತ್ರ ಇಲ್ಲ, ತಾಳಿ ಇಲ್ಲ, ತಂತಿ ಇಲ್ಲ, ನಿನಗ್ಯಾರು ಕರೆದಾರ ಅನ್ಬೇಕು. ಕೇಳಿದ್ರೆ ಹೇಳ್ಬೇಕು, ಕೇಳಲ್ದೇನೆ ಹೇಳದ? ಕೇಳ್ಯಾರ ಸಿದ್ಧಾರೂಢಪ್ಪನವ್ರಿ, ಇವ ಹೇಳಕ್ ಬಾಯಿ ಹಾಕ್ತಾನೆ ನೋಡು. ಯಾರು ದಡ್ಡ ಅನ್ಸ್ಕೊಳಕ್ ತಯಾರಿಲ್ಲ. ನಂದಿಟ್ಟು ತಕೋರ ಅನ್ನೋದೇ ಜಂಡಾ ಉಂಚಾರ ಹೇ ಹಮಾರ. ನಾ ಏನು ದಡ್ಡ ಇದ್ದೇನೆ, ನನಗೇನು ತಿಳಿದಿಲ್ಲ, ನನಗೇನು ಗೊತ್ತಿಲ್ಲೇನು, ನಮ್ಮ ಶಣೆತನ ಪ್ರದರ್ಶನ ಮಾಡ್ಲಿಕ್ಕೆ ನೋಡ್ತೇವೆ. ಅದರ ಸಲುವಾಗಿ ಇಲ್ಲಿ ಬಹಳ ಚಂದ ಹೇಳ್ತಾ ಇದ್ದಾನವ. ಆಗ ಅವ ಹೇಳ್ತಾ ಇದ್ದಾನ ಬಹಳ ಚಂದ ಮಾತು. ಅವ ಪ್ರಶ್ನೆ ಮಾಡ್ತಿಲ್ಲ ಅಂದ್ರೆ ಮುಂದಿನ ಮಾತನ್ನು ನಮಗೆ ಸಿಗ್ತಿದ್ದಿಲ್ಲ. ಅವ ಪ್ರಶ್ನೆ ಮಾಡಿದ್ರು ಚಂದಾಗ ಎದ್ದು ಬಾಯಿ ಹಾಕಿನೋ. ಅವ ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದ್ದಾನ ಬಹಳ ಚಂದ ಹೇಳಿದ್ರು ಅವರು ಅವರೊಳಗೆ. ಆಗ ಅವ ಏನ್ ಕೇಳ್ತಾನ, ಆತ್ಮ ಎಂದರೇನು ಎಂದು ಕೇಳಿದನು. ಆಗ ಅವರೊಳಗೆ ಶಾಸ್ತ್ರ ಸಂಸ್ಕಾರ ಹೀನನಾದವನೊಬ್ಬನಿಗೂ ಒಬ್ಬನು ಸರ್ವರಿಗೂ ದೇಹದಲ್ಲಿಯೇ ನಾನೆಂಬ ಬುದ್ಧಿ ಇರುವುದರಿಂದ ದೇಹವೇ ಆತ್ಮ ಎಂದು ಉತ್ತರ ಕೊಟ್ಟನು. ಭಾರಿ ಮನುಷ್ಯ ನಾವು, ದೊಡ್ಡ ಸಾಧುನೆ ಕಾಣ್ತಾನ. ಚಂದ ಹೇಳದಪ್ಪ, ಚಂದ ಹೇಳದ. ಅವನ ಡೆಫಿನಿಷನ್ ಭಾರಿ ಅದ. ಅವ ಏನಂತ ಅದನ ಆತ್ಮ ಅಂದ್ರೆ ನೀಟ್ ಇದನ್ ಕೇಳ ಮಾತದನ ಅಂದವ. ಸ್ವತಃ ಕಣ್ಣೆದ್ರದ ಇದಕ್ಕೆ ಬಿಟ್ಟು ಆತ್ಮ ಮತ್ತೆಲ್ಲಿ ಹುಡುಕ್ತಿ ನೀನು? ಆತ್ಮ ಅಂದ್ರೆ ಶರೀರಪ್ಪ, ಶರೀರಕ್ಕೆ ಆತ್ಮ ಅಂತಾರ. ನಿನಗೆ ಲೌಕಿಕದ ಗೊತ್ತದನ ಇಲ್ಲ? ಶರೀರದಪ್ಪ ಇದಕ್ಕೆ ನಾ ಅಂತ ಎಲ್ಲರೂ ಅಂತಾರ ಇಲ್ಲ? ಶರೀರ ದಪ್ಪ ಆಯ್ತಂದ್ರ ಈಗ ನಾ ದಪ್ಪ ಆಗಿದೆ ನೋಡ್ರಿ. ಶರೀರ ಸ್ವರ್ಗ ತಂದ್ರ ಈಗ ನಾ ಬಹಳ ತಳ್ಳಗಾಗಿದೆ ನೋಡ್ರಿ. ಶರೀರ ದಪ್ಪ ಆದ್ರ ನಾ ದಪ್ಪ ಆಗಿನಂತಾನ, ನಾ ಚಂದ ಆಗಿನಂತಾನ? ಶರೀರ ಸ್ವರ್ಗತು ಅಂದ್ರೆ ನಾ ಸ್ವರ್ಗ ತಂತಾನ? ಮ ಇದು ಆತ್ಮ ಇದ್ರೆ ಮತ್ತೇನಾಯ್ತು? ಅವ್ನ ಮಾತು ಹೆಂಗದ ನೋಡ್ರಿ. ಏನಾ ಪುಣ್ಯಾತ್ಮ ಇದ್ದಾನ, ಪಾಪಾತ್ಮ ಇದ್ದಾನ, ಸ್ವರ್ಗಕ್ಕೆ ಹೋಯ್ತಾನ, ನರಕಕ್ಕೆ ಹೋಯ್ತಾ, ಎಲ್ಲರೂ ಇದ್ರ ಬಗ್ಗೆನೇ ಮಾತಾಡ್ತಾರಲ್ರಿ. ನನಗೆ ಹಸು ಆಗ್ಯಾವ, ನನಗೆ ನೀರಡಿಕೆ ಆಗ್ಯಾವ, ನನಗೆ ದುಃಖ ಆಗ್ಯದ, ನನಗೆ ಆನಂದ ಆಗ್ಯದ, 100 ಮಂದಿ 100 ಮಾತಾಡ್ತಾರೆ. ಎದಕ್ಕಂತಾರ? ಅರೆ ಕಣ್ಣ ಗಳಗಳಗಳಗಳ ನೀರು ನಡಿಲತ್ತು, ಒಂದು ಸಮಾನ ಅಂದ್ರೆ ಅಳ್ಳತ್ತಾರ, ದುಃಖ ಆಗ್ಯದ ಅಂತ ಗೊತ್ತಾಯ್ತದ. ಬತ್ತಿ ಸಲ ಕಾಣಿಸ್ಲತ್ತು, ಖಲಖಲ ಅಂದ್ರೆ ಆನಂದ ಆಗ್ಯದ ಅಂತ ಕಾಣಿಸ್ತದ. ಮಾರಿ ಅಗಲ ಆಯ್ತು ಅಂದ್ರೆ ಭಾರಿ ಸಂತೋಷದಾಗ ಮೋಜು ಮಸ್ತಿ ಒಳಗಾರ ಅನಿಸ್ತದ.
ಬಿಸಿಲಿಗೆ ಬಿದ್ದಿದ್ದ ಬಾಡಿದ ಬದನೆಕಾಯಿ ಆದಂಗೆ ಆಯ್ತಂದ್ರೆ ಏನೋ ಇವ್ರಿಗೆ ಚಿಂತೆ ಹತ್ಯದ ಅಂತ ಆಯ್ತದ. ಶರೀರ ನೋಡಿನೇ ಎಲ್ಲ ಗೊತ್ತು ಹಿಡಿಲಕ್ಕೆ ಬರ್ತದ. ಮಾ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂದಂಗೆ ಮುಖ ನೋಡಿದ್ರೆ ಗೊತ್ತಾಯ್ತದೆ ಎಲ್ಲ. ಹಿಂಗ್ ಚಂದ ಆಗಲಿತ್ತು ಪಸರಿಸಿತ್ತು ಮುಖ ಅಂದ್ರೆ ಬಹಳ ಮಸ್ತಿಯೊಳಗೆ ಭೋಜನೊಳಗೆ ಆನಂದದೊಳಗೆ ಏನ ಅನಿಸ್ತದ. ಮಾ ಏನಪ್ಪ ಅಂದ್ರೆ ಮುಖ ಒಳಗೆ ಕೇಳ್ಕೊಟ್ಟಿದ್ದಂದ್ರೆ ಏನೇನಾಗ್ಯದ ಅಂತ ಅನಿಸ್ತದ. ಅರೇ ವಿಚಾರ ಮಾಡಿ ನೋಡ್ರಿ ಜಗತ್ತಿನೊಳಗ ಸ್ವತಃ ನಾ ಪುಣ್ಯಾತ್ಮ ಇದ್ದಂತಾನ, ಎದಕ್ ಮುಟ್ಕೊಂಡು ಶರೀರಕ್ಕೆ ಕೈ ಹೆಚ್ಚಿನ ಪುಣ್ಯಾತ್ಮ ಅಂತಾನ, ದಾ ಪಾಪಾತ್ಮ ಅಂತಾನ, ನಾ ಹುಟ್ಟವಂತಾನ, ನಾ ಸಾಯವಂತಾನ, ಇದು ಇದ್ರ ಇರ್ತಾ ಅಂತಾನ, ಇದು ನಾಶ ಆದ್ರೆ ಸಾಯ್ತಾ ಅಂತಾನ. ಮ ಈಶಲ್ಲ ಮಾತುಗಳು ಪ್ರತ್ಯಕ್ಷ ಕೈಯ ಕಣ್ಣ ಪ್ರತ್ಯಕ್ಷ ಕಣ್ಣೆದ್ರಿರ್ಲಿಕ್ಕಾಗಿ ಅಂಗೈಯಾಗಿ ಇದ್ದಿದ ನೆಲ್ಲೆಕಾಯಿ ನೋಡ್ಲಾಕ ಮಧ್ಯಾಹ್ನ ಬಾರ ಬಿಸಿಲಾಗ ಅಂಗೈಯಾಗಿದ್ದಿದ ನೆಲ್ಲೆಕಾಯಿ ಸ್ಪಷ್ಟವಾಗಿ ಕಾಣಿಸುತ್ತಿರುವಾಗ ಯಾವನ ಸಂಶಯ ಮಾಡ್ತಾನೆ ನನಗ? ಸಂಶಯ ಯಾವಾಗ ಬರ್ತದ? ಬೆಳಕ್ ಇರಬಾರ್ದು, ನಸುಗತ್ತಲೆ ಇರಬೇಕು. ಸೂರ್ಯ ಮುಣಗ್ಯಾನ, ಕತ್ತಲಾಗಿಲ್ಲ, ಪೂರ ಬೆಳಕನೂ ಇಲ್ಲ, ನಸುಗತ್ತಲೆ ಅದ, ನಸ್ಕೇನಂತೇವಲ್ಲ ನಸ್ಕದ. ನಸ್ಕಿನ ಸಮಯದೊಳಗ ಅದು ಎದುರಿದ್ದ ಸಾಮಾನು ಬರೋಬರಿ ಕಾಣಿಸಲೋಯ್ತಂದ್ರೆ ಅದರಾಗ ಸಂಶಯ ಬರ್ತದ. ನಾವೇನ್ ಹೇಳತ್ತಿದ್ದೆವು, ಕಿಲೋಮೀಟರ್ ಹಗಲತೆ ಇರಲ್ದ ಯಾಕ ಯಾಟ್ ಕಿಲೋಮೀಟರ್ ಮೇಲೆ ದೂರಲ್ಲಿ ಏನ್ ನಡೆದದ ಅಂದ್ರೆ ಅದ್ರ ಬಗ್ಗೆ ಸಂಶಯ ಬರ್ತದ. ಎಲ್ಲದ ಅಂಗೈದಾಗೆ ಅದ, ಯಾಳಿ ನಡು ಬಾರ, ಕಣ್ಣು ತೇಜ ಅದ, ಕೈಯಾಗ ಅಂಗೈಯಾಗ ನೆಲ್ಲೆಕಾಯಿ ಹಿಡ್ಕೊಂಡಾನ, ಕರತ ಲಾಮಲಕದಂತೆ ಅಂಗೈಯಾಗ ನೆಲ್ಲೆಕಾಯಿ ಹಿಡ್ಕೊಂಡಾನ, ಕಡಿ ಬಾರಕ ಹೊರಗ ಬಿಸಿಲಾಗಿ ನಿಂತಾನ, ಕಣ್ಣು ಬರೋಬರಿ ಅವ, ಅದು ನೆಲ್ಲೆಕಾಯಿ ಅಂತ ಅನ್ನೋದ್ರಾಗ ಅವನಿಗೆ ಏನಾರ ಸಂಶಯ ಬರ್ತದೇನು? ಸ್ಪಷ್ಟದ ನೆಲ್ಲೆಕಾಯಿ ಅನ್ನದ ಏಟ ಸ್ಪಷ್ಟ ಅದನೋ, ಶರೀರ ಆತ್ಮ ಅನ್ನದ ಅಟೇ ಸ್ಪಷ್ಟ ಅದ. ಎಂಥ ಮಾತ್ರ ಅವನು, ಇದು ಹುಟ್ಟಿದ್ರೆ ಹುಟ್ಟದ ಅಂತಾನ, ಇದು ಸತ್ತರ ಸಾಯ್ತ ಅಂತಾನ, ಇದು ಸ್ವರಗಿದ್ರೆ ಸ್ವರಗಿದೆ ಅಂತಾನ, ಇದು ದಪ್ಪ ಆದ್ರೆ ನಾ ಈಗ ಚಂದ ಕಾಣ್ಲತ್ತಿದ ನೋಡ್ರಿ ಅಂತಾನ, ಹೆಲ್ದಿ ಹೆಲ್ದಿ ಹಾ ಹಿಂಗಂತಾನ ಮನುಷ್ಯ ಜಗತ್ತಿನೊಳಗೆ ಹಿಂಗಂತಾನ. ಅದ್ರ ಸಲುವಾಗಿ ಯಾರು ಏನು ಡೆಫಿನಿಷನ್ ಮಾಡ್ಯಾರಂದ್ರು ಸಹಿತ ಶರೀರ ನೋಡಿನೇ ಡೆಫಿನಿಷನ್ ಮಾಡ್ತಾರ. ಶರೀರೇ ಆತ್ಮ, ಆತ್ಮ ಅಂದ್ರೆ ಶರೀರ ಒಂದಮ್ಮ ನಂಗದ, ಆತ್ಮ ಅಂದ್ರೆ ಶರೀರ. ಯಾಕಂದ್ರೆ ಬಹಳ ಚಂದ ಶಾಸ್ತ್ರದೊಳಗ ಮಹಾನುಭಾವರು ವರ್ಣನೆ ಮಾಡ್ಕೊಂಡು ಬಂದಿದ್ದಾರ. ಲೌಕಿಕರು ಶರೀರಕನೇನ ಆತ್ಮ ಅಂತಾರಲ್ಲ, ಅದ್ರ ಹಿಂದೆ ಬಹಳ ಮಜೆ ಅದ. ನಿಜ್ಗೊಂಡ್ರು ಪರಮಾನುಭವದೊಳಗೆ ಬರ್ದಿದ್ದನ್ನ ಹೇಳಿ ನಿಮಗೆ ಮೊನ್ನೆ, ಸತಿ ಕೇಳು ತನುಭಾವ ರತಿಯನ್ನು ಉಳಿಯದಿರ್ಪ ಕಥದಿಂದೆ, ತನುವಿಲ್ಲದೊಮ್ಮೆಯು ಪ್ರತಿದೋರ ಲರಿಯನಾಗಿ ಭಾವಿಸಲ ಪ್ರಕೃತಿ ಭಾವಧರನಕ್ಕೂ ಅಂತ ತಿಳ್ಕೊಂಡು ಬಹಳ ಸುಂದರವಾದ ಮಾತನ್ನ ಅಲ್ಲಿ ಹೇಳ್ಕೊಂಡು ಬಂದಿದ್ದಾರ. ತನುಭಾವ ರತಿಯನ್ನು ಉಳಿಯದಿರ್ಪ ಕಥದಿಂದ, ಇದಕ್ಕೆ ಬಿಟ್ಟ ಬ್ಯಾರೆ ನಾ ಇದ್ದಂತ ಯಾರಿಗೂ ಎಂದು ವಿಚಾರ ಬರಂಗಿಲ್ಲ. ಯಾವನೋ ಒಬ್ಬ ಸಿದ್ಧಾರೂಢಪ್ಪ, ಯಾವನೋ ಒಬ್ಬ ಬಸವಣ್ಣ, ಯಾವನೋ ಒಬ್ಬ ಅಲ್ಲಮ್ಮ ಪ್ರಭು, ಯಾವನೋ ಒಬ್ಬ ಜ್ಞಾನೇಶ್ವರಿ ಮಹಾರಾಜ, ತುಕಾರಾಮ್ ಮಹಾರಾಜ್, ಎಲ್ಲೋ ಒಬ್ಬೊಬ್ರು, ಎಲ್ಲೋ ಏಗೋ ಆ ದ್ವೀವ ಅಂದಂಗ ಯಾರೋ ಒಬ್ಬೊಬ್ರು. ಲೌಕಿಕ ಸಾರ್ವತ್ರಿಕ ಅಭಿಪ್ರಾಯ ಕೇಳಿ ನೋಡಿ, ಶರೀರ ಅಂದ್ರೆ ನಾನು, ನಾನಂದ್ರ ಶರೀರ ಹ್ಯಾಂಗದ ಅಂದ್ರ ಎಂದರ ನಾ ಇದ್ರ ಮ್ಯಾಲ ನಮಗ್ ಸಂಶಯ ಬಂದದೇನ್ರಿ? ಎಂದರ ಎಂದರ ಒಮ್ಮರ ನಮಗೆ ಈಗ ಯಾರು 40, 50, 60, 70 ವರ್ಷ ಆಗಿರ್ಬೇಕು, ಎಂದರ ಇದ್ರ ಬಗ್ಗೆ ಸಂಶಯ ಬಂದದೇನು? ಮಂದಿ ಬಗ್ಗೆ ಸಂಶಯ ಬಂದದ್ದು, ಇದ್ರ ಬಗ್ಗೆ ಎಂದರ ಯಾರಿಗಾರ ಸಂಶಯ ಬಂದದೇನು? ಹೆಂಗದ ನೋಡ್ರಿ, ಅಂದ್ರೆ ಏಟ್ ಗಟ್ಟಿ ಆಗ್ಯದ ನಮ್ಗೆ ಇದು ಶರೀರ ನಂಬದು. ಇದು ಇವತ್ತಿಂದ ಅಲ್ಲ, ಎಂದ ಭೂಮಿ ತಯಾರಾಗ್ಯದ, ಸೃಷ್ಟಿ ತಯಾರಾಗ್ಯದ, ಎಂದ ನಾವು ಹುಟ್ಟಲಾಕ ಚಾಲು ಮಾಡಿದೆವು, ಅಂದಿನ ಹಿಡಿದು ಇಂದಿನ ತನ 84 ಲಕ್ಷ ಯೋನಿಯೊಳಗೆ ತಿರುಗ್ಲತ್ತಿದೇವಲ್ಲ, ಪ್ರತಿಯೊಂದು ಜನ್ಮದೊಳಗ ಪ್ರತಿಯೊಂದು ಶರೀರ ಅದಕ್ಕೆ ನಾ ಅನ್ಕೋತಾನೆ ಬಂದಿದ್ದೇವು. ನಾಯಿಯೊಳಗ ಪ್ರವೇಶ ಮಾಡಿದ ಜೀವ ಆ ಶರೀರಕ್ಕೆ ನಾ ಅಂತೆ ಅಂತ ಬಡಗಿ ತಗೊಂಡು ಹೋಗ್ರಿ ಓಡ್ಲಕ್ಕೆ ಚಾಲು ಮಾಡ್ತದ, ರೊಟ್ಟಿ ತಗೋರಿ ನಿಮ್ಮಲ್ಲಿ ಬರಕ್ಕೆ ಚಾಲು ಮಾಡ್ತದ, ವಿಚಾರ ಮಾಡಿರಿ ಬಡಗಿ ತಗೊಂಡ್ರಿ ಅಂದ್ರೆ ಇದು ಉಳಿದ್ರೆ ಸಾಕಂತ ಬಿದ್ದು ಬಿದ್ದು ಓಡಕ್ಕೆ ಚಾಲು ಮಾಡ್ತ. ಅದಕ್ಕೂ ಈ ಶರೀರ ಮೇಲೆ ಏಟು ಪ್ರೀತಿ ಅದರಿ. ಹಂದಿಗೆ ನಮಗೆ ಹಂದಿಗೆ ನೋಡಿ ಹೆಂಗಾರ ಅನ್ನಿಸ್ತಿರ್ಬೇಕು, ಅದಕ್ಕೆ ಕೇಳ್ರಿ ಅದು ನಮ್ಮಸ್ತಿದ್ದ ಅಂತ. ಅದಕ್ಕೆ ಹಂದಿ ಶರೀರ ಪ್ರಾಪ್ತ ಆದಾಗ ಅದ್ರ ಮೇಲೆ ಅಟೆ ಜೀವ, ನಾಯಿ ಶರೀರ ಪ್ರಾಪ್ತ ಆದಾಗ ಅದ್ರ ಮೇಲೆ ಅಟೆ ಜೀವ. ಯಾವ ಜೀವಿನೂ ಸಾಯ್ಬೇಕಂದಂಗಿಲ್ಲ, ಚಕ್ಕಡ ಕುಂತಾದ ನಿಮ್ ಕೈ ತರಳಗಿನ ಎದ್ದು ಹೋಯ್ತದ. ಸಾಯ್ಬೇಕಂತದೇನದು ಪ್ರಪಂಚದೊಳಗ? ಶರೀರ ಮೇಲೆ ಪ್ರೀತಿ ಇದ್ದಾಗೆ ಹಂಗಾಯ್ತಿರ್ಬೇಕಲ್ರಿ. ಹಂದಿಗೆ ಒಂದ್ ವೇಳೆ ನಾ ಹಂದಿ ಇದ್ದ, ಇದು ನೀಚ ಜನ್ಮ ಅದ, ಇದು ನಿಂದನೀಯವಾದ ಜನ್ಮ ಅದ, ಇದರಂತ ವಾಲಸ್ ಯಾವುದಿಲ್ಲ ಅಂತ ಎಂದರ ಅದು ತಿಳಿದೇನದು? ನನ್ನ ನಟಮಸ್ತ ಮಜದಾಗೆ ಯಾರಿಲ್ಲ ಅಂತದದು.
ನೀವು ವಿಚಾರ ಮಾಡಿ ನೋಡ್ರಿ, ಶಾಸ್ತ್ರದೊಳಗೆ ಬಹಳ ಸುಂದರವಾಗಿರ್ತಕ್ಕಂಥ ಮಾತನ್ನ ಇಲ್ಲಿ ವರ್ಣನ ಮಾಡ್ತಾ ಇದಾರೆ ಮಹಾನುಭಾವರು. ಏನ್ ಹೇಳಕ್ ಚಾಲು ಮಾಡಿದಾರ ಅಂತ ಕೇಳಿದ್ರ, ಎಂದು ಹುಟ್ಟಲಾಕ್ ಚಾಲು ಮಾಡಿದೆವು, ಇಂಥವು ಏಸ ಶರೀರ ಬಂದು ಹೋಗ್ಯಾವು, ಬಹುನಾಂ ಜನ್ಮ ವ್ಯತೀತಾನಿ ಭಗವಂತ ಗೀತೆಯೊಳಗೆ ಹೇಳಿದ ಅರ್ಜುನ, ಇದು ಒಂದೇ ಜನ್ಮ ಅಲ್ಲೋ, ಇದು ಒಂದೇ ಶರೀರ ಅಲ್ಲ, ಇಂಥವು ಎಷ್ಟೋ ಜನ್ಮ ಬಂದು ಹೋಗ್ಯಾವ, ಎಷ್ಟೋ ಸಾರಿ ಹುಟ್ಟಿದ್ದೇವಿ, ಎಷ್ಟೋ ಸಾರಿ ಸತ್ತಿದ್ದೇವೆ, ಒಂದಲ್ಲ ಎರಡಲ್ಲ, ಧರೆಯನ್ನೆಲ್ಲವನ್ನು ಸಣ್ಣಿಸಿ ಧೂಳು ಮಾಡಲ್ಲ ಪರಮಾಣುಗಳು, ಎನಿತೋ ಅನಿತೋ ಒಂದೊಂದು ಜೀವರ ಬಸಿರೊಳು ಬಂದು ನಿಜಗುಣ ಶಿವಗಳು ವರ್ಣನ ಮಾಡ್ತಾ ಇದ್ದಾರೆ. ಸಾಮಾನ್ಯ ಅಲ್ಲ, ಹುಟ್ಟಲಾರದ ಭೂಮಿ, ಸಾಯಿಲಾರದ ಜಗ ಇಲ್ಲ, ಹುಟ್ಟಲಾರದ ಯೋನಿ ಇಲ್ಲ. ಇಂಥ ಜನ್ಮದಾಗ ನಾವು ಹುಟ್ಟಿಲ್ಲ ಅಂತಿಲ್ಲ, ಇಂಥ ಜಾಗ ನಾವು ಸಾಯಿಲಾರ್ದದ ಅಂತಿಲ್ಲ, ನಮಗೆ ಹೂಳಲಾರದ ಜಾಗ ಇಲ್ಲ, ನಾವು ಸಾಯಿಲಾರದ ಜಾಗ ಇಲ್ಲ ಎಂದು ಸೃಷ್ಟಿ ಚಾಲು ಆಗ್ಯದು. ಎಲ್ಲೆಲ್ಲಿ ಹುಟ್ಟಿದೆವೋ ಎಲ್ಲೆಲ್ಲಿ ನಮ್ಮ ಸಮಾಧಿಯವನು. ಮಹಾಭಾರತದೊಳಗೊಂದು ಪ್ರಸಂಗ ಮತ್ತು ಭೀಷ್ಮಾಚಾರ್ಯ ಉತ್ತರಾಯಣದ ದಾರಿ ನೋಡ್ಕೊಂತ ಶರಪಂಜರದ ಮೇಲೆ ಮಲ್ಕೊಂಡಿದ್ದ, ಪ್ರಾಣ ಹೋಗೋದಿತ್ತು ಆ ಸಮಯದೊಳಗೆ, ದೇಹ ಬಿಡಬೇಕು, ಉತ್ತರಾಯಣ ಬಂತು, ದೇಹ ಬಿಡಬೇಕಿತ್ತು ಭೀಷ್ಮಾಚಾರ್ಯನಿಗೆ. ಶ್ರೀಕೃಷ್ಣ ಪರಮಾತ್ಮ, ಕುಂತಿದೇವಿ, ದ್ರೌಪದಿ, ಐದು ಮಂದಿ ಪಾಂಡವರು ಎಲ್ಲರೂ ಭೇಟಿಗೆ ಬಂದರು ಭೀಷ್ಮಾಚಾರ್ಯನ್. ಎಲ್ಲರೂ ಸುತ್ತುವರೆದು ನಿಂತರು. ಭಾಳ ಚಂದ ಮಹಾಭಾರತದೊಳಗೆ ಪ್ರಸಂಗದ ಭಗವಂತನ ಜೊತೆಗೆ ನೂರಾರು ಮಾತುಗಳಾದವು. ಏನೇನು ಕೇಳಬೇಕಿತ್ತು ಎಲ್ಲ ಕೇಳಿದ್ರು ಭೀಷ್ಮಾಚಾರ್ಯನಿಗೆ. ಅಷ್ಟೆಲ್ಲ ಆದ ನಂತರ ಭೀಷ್ಮಾಚಾರ್ಯ ಪರಮಾತ್ಮನಿಗೊಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಾನು ಆಜೀವನ ಬ್ರಹ್ಮಚಾರಿ, ನಾನಿನ್ನ ಪರಮ ನೈಷ್ಠಿಕ ಭಕ್ತ, ನಿನ್ನ ನೈಷ್ಠಿಕ ಭಕ್ತ ಇದ್ದೀನಿ, ಆಜೀವನ ಬ್ರಹ್ಮಚಾರಿ ಇದ್ದೀನಿ ಭಗವಂತ. ಜಗತ್ತಿನೊಳಗೆ ನಾ ಈಗೇನು ದೇಹ ಬಿಡ್ಲತ್ತೀನಲ್ಲ, ನನ್ನ ಶರೀರ ಬಹಳ ಪವಿತ್ರ ಅದ, ಅದರ ಸಲುವಾಗಿ ಮಂದಿಗೆ ಸುಟ್ಟಲ್ಲಿ ನನಗೆ ಸುಡಬೇಡ, ಎಲ್ಲಿ ಯಾರಿಗೂ ಎಂದೂ ಹೂಳಿಲ್ಲ ಸುಟ್ಟಿಲ್ಲ ಅಂತ ಜಾಗದಾಗ ಹೋಯ್ದು ನನ್ನ ಶರೀರ ದಹನ ಮಾಡ. ಪರಮಾತ್ಮ ಸರ್ವಜ್ಞೆ ಅದಾನ, ಪರಮಾತ್ಮಗೇನು ಗೊತ್ತಿಲ್ಲ, ಅವ ಅಂದ ಈಗ ಇವನಿಗೆ ಏನಾರ ಹೇಳದ ಅಂದ್ರೆ ಗಡಬಡಾಗ್ತಾವ, ನಾ ನಿನಗೆ ದಿವ್ಯ ದೃಷ್ಟಿ ಕೊಡ್ತೀನಿ, ನೀನೇ ಹುಡುಕು ಜಾಗ, ನೀ ಪಸಂದ್ ಮಾಡು. ಕೆಲವೊಂದು ಜನ ಮಾಡ್ತಾರಲ್ಲ, ನಮ್ಮ ಸಮಾಧಿ ಇಲ್ಲೇ ಮಾಡ್ರಿ ಅಂತ ಅಡ್ವಾನ್ಸ್ ಹೇಳಿರ್ತಾರೆ. ಅಡ್ವಾನ್ಸ್ ಹೇಳಿದ್ರೆ ಚಂದ, ಮೊದಲೇ ಕಟ್ಕೊಂಡು ಕೆಲವೊಂದು ಜನ ಸಾಯ್ತಾರೆ, ಆಮೇಲೆ ಕಟ್ಟಿದ ಮೇಲೆ 10 ವರ್ಷ 20 ವರ್ಷ ಭರವಸೆ ಇರಲ್ಲ ಎಲ್ಲಿ ಮಾಡ್ತಾರ ಅಂತ. ತಮ್ಮದು ತಾವೇ ಚಂದ ಕಟ್ಟಿ ಅದಕ್ಕೆ ನೀರದು ಹೊಡೆದು ಪ್ಲಾಸ್ಟರ್ ಅದು ಮಾಡಿಸಿ ಮಸ್ತ್ ಒಳಕೊಂಡು ನೋಡಿ, ನೋಡ್ರಿ ನೀವು ಬೇಕಾದ್ರೆ ಎಲ್ಲೆಲ್ಲೋ ನಾನು ನೋಡೀನಿ ಅದಕ್ಕೆ ಹೇಳತ್ತಿನ ಯಾಕ್ರಿ, ಅವ್ರದವರೇ ಕಟ್ಕೊಂಡಿರ್ತಾರೆ ಮ್ಯಾಲ ಲಿಂಗ ಪಿಂಗ ಮೊದಲೇ ಕೂಡಿಸಿ ಸಾಯಲಿಕ್ಕಿಂತ ಮೊದಲೇ ಅವ್ನ ಲಿಂಗಕ್ಕೆ ಅವನು ಪೂಜೆ ಮಾಡ್ತಾನೆ. ಇದ್ರಾಗ ಬಂದು ಕೂಡಾಮಿದ್ದನು. ಒಂದು ಊರಿಗೆ ಹೋಗಿದ್ದ, ಭಾಳ ಆಶ್ಚರ್ಯ ಆಯ್ತು. ಅವ್ರ ಮನೆಗೆ ಇಳಿಸಿದ್ರೆ ನಮ್ಗೆ ಅಡವೆಗ ಇದ್ದ, ಅವ ಮುಂಜಾನೆ ಎದ್ದ ಸ್ನಾನ ಮಾಡಿ ದರ್ಶನ ಮಾಡಿ ಗೆರಿಗೆ ನಡೆದಿದೆ ಅಂತ, ಗುಡಿಗಲ್ಲವ ಸಮಾಧಿಗೆ ನಡೆದಿದ್ದಾರೆ ಅಂತ. ಲಿಂಗಾದರಿ ಸಮಾಧಿ ಪೂಜಕ್ಕಂತ ಯಾರ್ದ್ರಿ, ಅವೊಂದು ಅಪ್ಪಂದು ಇರ್ಬೇಕಂತ ನಾವು ವಿಚಾರ, ಯಾರ್ದ್ರಿ ಅಂದ್ರೆ ನಂದೇ ಅದರಿ ಅಂದವ ಬಿಡಂಗ. ಅದು ಇನ್ನ ನೀನು ಇಲ್ಲ ರೀ, ಮುಂದೆ ಮಾಡ್ತಾವೋ ಇಲ್ಲ, ನಾ ಹೀಗೆ ಪೂಜೆ ಮಾಡ್ಕೋತ ಅಂತವ. ಹಂಗಂದ್ರೆ ಇದು ಆಗಿದ ಘಟನೆ ನಾ ಹೇಳ್ತೀನಿ ನಿಮ್ಗೆ, ಅವನ ಸಮಾಧಿ ಅವ ಕಟ್ಟಿಸ್ಕೊಂಡು ಹ್ಯಾಂಗ ಬೇಕು ಅವ ಕಟ್ಟಿ, ಅದ್ರ ಮೇಲೆ 4 ಪಿಲ್ಲರ್ ಹಾಕಿ, ಅದ್ರ ಮೇಲೆ ಗುಡಿ ಟೈಪ್ ಗೋಪುರ ಮಾಡಿ, ಅಲ್ಲೊಂದೇನಪ್ಪ ಅಂದ್ರೆ ಕಟ್ಟಿ ಕಟ್ಟಿ, ಅದ್ರ ಮೇಲೆ ಒಂದು ಲಿಂಗ ಕಟ್ಟಿ ಕೆಳಗೆ ಇಳಿಲಕ್ಕ ಗವಿ ಮಾಡಿ, ಅಬ್ಬಾಬಾಬಾಬ ಏನು ಕೇಳ್ತಾರೆ ಅವನು ಅರ್ಬೋಟು. ಅವ ಮತ್ತೆ ಒಳಗೆ ಟಾಕ್ ಗೀಕೆಲ್ಲ ಮಸ್ತ್ ಮಾಡ್ಯಾನ ಒಳಗೆ ಹೋಗಿ, ಮತ್ತೆ ಈ ಕಡೆ ಕಾಲಿಗೆ ಹತ್ಬೇಡ, ಈ ಕಡೆ ಕಾಲಿಗೆ ಹತ್ಬೇಡ, ಏನು ಪರ್ಮನೆಂಟ್ ಇರೋದು ಅದನ್ನು ಅಂತ ತಿಳ್ಕೊಂಡು ಭಾರಿ ಕಟ್ಕೊಂಡು ಕುಂತೀನಿ. ನೋಡಿ ಬರ ನಡಿ ಅಂತ ನಾವು ಹೋದೆವು, ಹೋಗಿ ನೋಡಿದೆವು, ಇಂಥ ಆಶ್ಚರ್ಯ ಆಯ್ತು, ಎಂಥ ಮನೆಯ ಮರ ಇದು, ಎಷ್ಟು ಭಾರಿ ಅದ ಇದು, ಎಂದೆಂದು ತಂಪಾಗಬಾರ್ದು, ಏನಾಗಬಾರ್ದು, ಬಿಲ್ಕುಲ್ ಬ್ಯಾಸಗಿದಾಗಿನ ಬಿಸಿಲು ಮೈಸೂಸು ಆಗಬಾರ್ದು, ಕವ್ಯ ಕುಂತಂಗಿರ್ಬೇಕು, ಏಟು ಆನಂದ ಕಟ್ಟಿಸ್ಕೊಂಡಂತೀರಿ ವಿಚಾರ ಮಾಡಿರಿ ನೀವು. ಆಶ್ಚರ್ಯದ ಇದು ಜಗತ್ತಿನೊಳಗೆ, ಯಾರ್ಯಾರೋ ಸಮಾಧಿ ಕಟ್ಟಿಸ್ಕೋತಾರೆ, ಯಾರ್ಯಾರೋ ಇಲ್ಲೇ ನನ್ನ ಸಮಾಧಿ ಮಾಡ್ರಿ ಅಂತ ಹೇಳ್ತಾರೆ, ಏನೇನೋ ಆಯ್ತದ, ಅದರ ಸಲುವಾಗಿ ಭೀಷ್ಮಾಚಾರ್ಯನೋ ಹಂಗೆ ಅಂದ, ಯಾರಿಗೂ ಸುಡಲಾರದ ಜಾಗದೊಳಗೆ ನನಗೆ ಒಯ್ದನಿ ಸುಡಬೇಕು ಪರಮಾತ್ಮ ಅಂದ. ಹಿಂಗಂದ್ರೆ ಬಗೆ ಹರಿಯಂಗಿಲ್ಲ, ಅದಕ್ಕೆ ನಿನಗೆ ದಿವ್ಯ ದೃಷ್ಟಿ ಕೊಡ್ತೀನಿ, ನೀನೇ ತಿರುಗಿ ಬಾ, ಚಾಯ್ಸ್ ಮಾಡ್, ನೀ ಯಾವ ಜಾಗ ಲೈಕ್ ಮಾಡ್ತಿ, ಯಾವ್ದು ಎಸ್ ಅಂತಿ, ಯಾವ್ದು ಚಾಯ್ಸ್ ಮಾಡ್ತಿ, ಇದು ಪ್ರಶಸ್ತ ಅದಾನು, ಆ ಜಾಗದಾಗೆ ಒಯ್ದು ನೀನು ಸಮಾಧಿ ಮಾಡ್ತಾ ಅಂತ ಭಗವಂತ ಹೇಳಿದ. ದಿವ್ಯ ದೃಷ್ಟಿ ಕೊಟ್ಟ, ದಿವ್ಯ ದೃಷ್ಟಿ ಕೊಡಬೇಕಾದ್ರೆ ಭೀಷ್ಮಾಚಾರ್ಯ ತಿರುಗಲ ಚಾಲು ಮಾಡ್ದ. ಎಲ್ಲೆಲ್ಲಿ ತಿರುಗತಾನ ಹೋಯ್ತಾನ, ಬಹಳ ಪ್ರಶಸ್ತ ಜಾಗ, ಅಡವಿ ಗಿಡ ಗಂಟಿ ಬಹಳ ಅದಾವ, ಸುಂದರ ತಾಣದ, ಪ್ರಕೃತಿಯ ಐಶ್ವರ್ಯ ಅದ, ಅಲ್ಲಿ ಚಿತ್ತಾಕರ್ಷಕ ಸ್ಥಾನದ, ಇಲ್ಲಿ ಯಾವ್ದು ಯಾರು ಅಡ್ಡಾಡಂಗಿಲ್ಲ, ಇಲ್ಲಿ ಏನೋ ಇಲ್ಲ ಅಂತ ತಿಳ್ಕೊಂಡು ಅಲ್ಲಿ ಹೋಗಿ ಭೂಮಿ ನೋಡಿ ಇಲ್ಲಿ ಸಮಾಧಿ ಮಾಡ್ಬೇಕಂತ ನಿಂದಿರ್ತಾನ. ಆಕಾಶವಾಣಿ ಆಗ್ತದ, ಭೀಷ್ಮಾಚಾರ್ಯ ಮಂದಿದ ಅಲ್ಲೋ ಹಿಂದು ಅಮ್ಮ ಇಲ್ಲೇ ನಿನಗೆ ಸುಟ್ಟಿದ ಜಾಗ ಅದ, ಮುಂದೆ ಹೋಗುವಂತ
ಇಡೀ ದೇಶ ತಿರುಗುತ್ತಾನೆ. ಎಲ್ಲಿ ಅವನಿಗೆ ಜಾಗ ಸಿಗ್ಲಿಲ್ಲ, ವಾಪಸ್ ಬಂದು ಮುಖ ಪ್ಲಾನವಧನ ಮಾಡಿ ಕೃಷ್ಣ ಪರಮಾತ್ಮನ ಮುಂದೆ ಕೈ ಜೋಡಿಸ್ಕೊಂಡು ನಿಂದಿರ್ತಾನ. ಯಾಕೆ ಏನಾಯ್ತು ಅಂದ, ಯಪ್ಪ ಮಂದಿಗ ಅಲ್ಲೂ ನನಗೆ ಸುಡ್ಲಾರ್ದ ಜಾಗನೇ ನನಗೆ ಸಿಗಲ್ಲ ಹೋಯ್ತು. ಎಲ್ಲ ಜಾಗ ಒಮ್ಮೆ ನನಗೆ ಸುಡ್ತಾರೆ, ಎಲ್ಲ ಜಾಗದಾಗ ಒಮ್ಮೆ ನಾ ಸತ್ತಿದ್ದಾನೆ. ಇರು ಆಗಿ ಅಲ್ಲಿ ಸತ್ತಿರ್ಬೇಕು, ಆನೆಯಾಗಿ ಅಲ್ಲಿ ಸತ್ತಿರ್ಬೇಕು, ದನಕರು ಆಗಿ ಅಲ್ಲಿ ಸತ್ತಿರ್ಬೇಕು, ನಾಯಿನರಿಯಾಗಿ ಸತ್ತಿರ್ಬೇಕು, ಹದ್ದುಕಾಗಿ ಆಗಿ ಸತ್ತಿರ್ಬೇಕು, ಇರು ತಗಣಿಯಾಗಿ ಸತ್ತಿರ್ಬೇಕು, ಸಾಯಿಲಾರ್ದ ಜಾಗನೇ ಇಲ್ಲೋ ಯಪ್ಪ. 84 ಲಕ್ಷ ಯೋನಿ ಒಳಗೆ ನಾವು ಹುಟ್ಟಲಾರದ ಯೋನಿ ಇಲ್ಲ, ಎಲ್ಲ ಜಾಗಿ ಸತ್ತಿದ. ನೀರಾಗ ಹೋಗಿ ಬಂದ, ಭೂಮಿ ಮೇಲೆ ಹೋಗಿ ಬಂದ, ಪರ್ವತಕ್ಕೆ ಹೋಗಿ ಬಂದ, ಎಲ್ಲೆಲ್ಲೂ ನಾನೇ ಸತ್ತಿದ ಜಾಗ ಅದನ್ನೇ ವಿನಃ ಮತ್ತೇನು ಇಲ್ಲ ಅಂತ ಹೇಳಿದಾಗ ಪರಮಾತ್ಮ ನಕ್ಕಂದನಂತ, ಚಿಂತೆ ಮಾಡಬೇಡಂದು ಅರ್ಜುನನ ಕೈಯಿಂದ ಅಗ್ನೀಶ ಅಸ್ತ್ರ ಆಕಾಶದೊಳಗೆ ಬಿಡ್ಲಕ್ಕೆ ಹಚ್ಚಿ ಭೀಷ್ಮನ ಶರೀರ ಆಕಾಶದೊಳಗೆ ಹಾರಿಸಿ ಅಗ್ನಿಶಸ್ತ್ರ ಪ್ರಯೋಗ ಮಾಡಿ ಅಗ್ನಿ ಆಕಾಶದೊಳಗೆ ಭೀಷ್ಮ ಪಿತಾಮಹನ ಶರೀರ ದಹನ ಮಾಡದ ಅಂತ ತಿಳ್ಕೊಂಡು ಮಹಾಭಾರತದೊಳಗೆ ಪ್ರಸಂಗ ಬರ್ತದೆ. ಅದರ ಸಲುವಾಗಿ ಎಂದಿನಿಂದ ಹುಟ್ಟಲಿಕ್ಕೆ ಚಾಲು ಮಾಡಿದೆವು, ಎಷ್ಟು ಶರೀರ ಬಂದು ಹೋಗ್ಯಾವೋ ಗೊತ್ತಿಲ್ಲ. ವಾಸಾಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ ಅಂತ ಭಗವಂತ ಗೀತೆಯಲ್ಲಿ ಹೇಳಿದ ಹಾಗೆ ಅನಂತ 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 ಶರೀರ ಬಂದು ಹೋಗ್ಯಾವ ನಮ್ಮದು, ಒಂದಲ್ಲ ಎರಡಲ್ಲ ಎಲ್ಲ ಶರೀರದಾಗ. ಈಗ ಇದ್ರ ಮೇಲೆ ಎಷ್ಟು ಜಿಮ ಇದ್ದೆವು ಅದ್ರ ಮೇಲೂ ಅವ್ರದೇ ಜಿಮ ಇದ್ದೆವು. ಅದರ ಸಲುವಾಗಿನೇ ನಿಮಗೆ ಆಶ್ಚರ್ಯ, ಒಂದು ಇರುವೆ ನಡೆದದ ಅದ್ರ ಎದುರು ಒಂದು ಕಡ್ಡಿ ಹಿಡೀರಿ ಅಡ್ಡ ತಿರುಗ್ತಾವ, ಒಂದು ಹುಳ ನಡೆದದ ನಿಕೃಷ್ಟ ಜನ್ಮದ ನೀಚ ಜನ್ಮದ, ಅದು ಕೀಟ ಪತಂಗದವ ಅವಕ್ಕೂ ಟಚ್ ಮಾಡ್ರಿ ಅದು ಹಾದಿ ಬಿಡ್ತಾರೆ. ಶರೀರ ಮೇಲೆ ಜೀವ ಅದ, ಎಲ್ಲ ಶರೀರದೊಳಗೆ ಇದಕ್ಕೆ ಇದೇ ಪ್ರೇಮ ಮಾಡ್ಕೊಂಡು ಬಂದಿದ್ದೆವು, ಹೊಸದಾಗಿ ಮಾಡಿದ್ ನಾವು. ಇದ್ರ ಸಂತ ಇಂಥ ಕನಿಷ್ಠ ಸಂಬಂಧದ ದೇಹ ಅಂದ್ರೆ ನಾನು, ನಾನಂದ್ರೆ ದೇಹ, ಇದಕ್ಕೆ ಬಿಟ್ಟು ನಾ ಬ್ಯಾರೇ ಇಲ್ಲ, ಇದುವೇ ನಾನು, ಇದಕ್ಕೆ ಬಿಟ್ಟು ನಾ ಬ್ಯಾರೆ ಹೆಂಗಿರ್ತೀನಿ. ಒಮ್ಮನೂ ನಮ್ಮ ಅನುಭವನೇ ಇಲ್ಲಲ್ರಿ, ಇದಕ್ಕೆ ಬಿಟ್ಟು ನಾ ಬ್ಯಾರೆ ಅನ್ನೋ ಅನುಭವ ನಮಗದ ಏನೆಂದರೆ ಅನಂತ ಜನ್ಮ ಹೋಗ್ಯಾವ, ಕಲ್ಪಾಂತರಗಳೇ ಹೋಗ್ಯಾವ. ಇಂಥ ಶರೀರ ಬಂದು ಏಸೋ ಹೋದು ಏಸೋ ಹುಟ್ಟದೇವೇಸೋ ಸತ್ತೇವೇಸೋ ಏಸು ಶರೀರ ಬರ್ಬಾದು ಮಾಡಿದ್ದೆವು ಗೊತ್ತಿಲ್ಲ. ಆದರೆ ಇದ್ರ ಮ್ಯಾಲ ಇಂಥ ಮೋಹ ಅದ ನಮಗ, ಇದ್ರ ಮೋಹ ನಮಗೆ ಇದ್ರ ಗುಲಾಮ ಮಾಡಿದ್ದ. ನಾವೆದ್ರ ಗುಲಾಮರಿದ್ದೆವು, ಶರೀರ ಗುಲಾಮ. ಮುಂಜಾನೆಯಿಂದ ಸಾಯಂಕಾಲದವರೆಗೆ ಇದ್ರ ವ್ಯವಸ್ಥಾನೆ, ಇದಕ್ಕೆ ಬಿಟ್ಟರೆ ನಮಗೆ ಮತ್ತೊಂದೇನೂ ಗೊತ್ತೇ ಇಲ್ಲ. ಬಹಳ ಚಂದ ರಾಮತೀರ್ಥರು ಒಂದು ಪ್ರಸಂಗ ಬರೀತಾರೆ, ಬಹಳ ಅದ್ಭುತವಾದ ಪ್ರಸಂಗ. ರಾಮತೀರ್ಥರು ಎಲ್ಲೋ ಸಂಚಾರ ಮಾಡ್ಕೊಂತ ಹೋಗ್ತಿದ್ರಂತ, ಯಾವುದೋ ಊರೊಳಗೆ ಊರು ಹೊರಗೊಂದು ಹಣಮಂದೇವ್ರ ಗುಡಿ, ಹಣಮಂದೇವ್ರ ಗುಡಿ ಮ್ಯಾಲ ಹಿಂದಕ್ಕೆ ಢಾಲ್ ಬುಟ್ಟಿ ದೊಡ್ಡ ದೊಡ್ಡ ಇರ್ತೀವಲ್ಲ ಬುಟ್ಟಿಗಳವು, ಕಟ್ಟಿಗೆದು ಢಾಲ್ ಬುಟ್ಟಿ ಅಂತ ಇರ್ತಿದ್ದು ದೊಡ್ಡ ದೊಡ್ಡ ಎರಡು ಢಾಲ್ ಬುಟ್ಟಿ ತುಂಬ ಬೇಡ ಇಟ್ಕೊಂಡು ಎಡ್ಡು ಕೈದು ಹಂಚುತ್ತಿದ್ದೆ ನಾನು, ಸಾವುಕಾರ ಎಡ್ಡು ಕೈದು ಹಂಚುತ್ತಿದ್ದ. ಆಗಿನ ಕಾಲಕ್ಕೆ ಏನು ಸಿಗ್ತಿಲ್ಲ, ಪೇಡೆ ಅಂದ್ರೆ ಧಾರವಾಡ ಪೇಡೆಯಕ್ಕೆ ಹ್ಯಾಂಗ ಮಾಡ್ತೇವಲ್ಲ ಹಂಗೆ ಪಾಳಿ ಹಚ್ಚಿ ಮಂದಿ ತಗೋತಿತ್ತು. ಒಬ್ಬ ಮಹಾತ್ಮ ಹೋಗ್ತಿದ್ದ ಅಲ್ಲಿಂದ, ಅವನಿಗೆ ಆಶ್ಚರ್ಯ ಅನಿಸ್ತು. ಇಷ್ಟು ಪೇ ನಾವು ನಮ್ಮ ಮಕ್ಕಳು 10ನೇ ಕ್ಲಾಸ್ನಾಗ 98% ತೊಗೊಂಡು ಬಂದರ, 1/4 ಕಿಲೋ ಪೇಡ ತಂದು ಪ್ರವಚನಕ್ಕೆ ಬಂದಿದ್ದು ಮಂದಿಗೆ ಹಂಚಿ ಪ್ರಸಾದ ಅಂತ ಮನೆಗೆ ಹೋಯ್ತೇವೆ. ಗೊತ್ತದ ನಿಮ್ಗೆ ಎಷ್ಟು ಪೇಡ, 1/4 ಕಿಲೋ ಪೇಡ ಪ್ರವಚನಕ್ಕೆ ಬಂದಿದ್ದು ಮಂದಿಗೆ ಹಂಚಿ ಮಠದಿಂದ ಪ್ರಸಾದ ಒಯ್ದ್ರೆ ಹ್ಯಾಂಗ, ಒಯ್ದಿಲ್ಲ ಅಂದ್ರೆ ಹ್ಯಾಂಗ ಅಂತ ಮತ್ತೆ ಮನೆಗೆ ಒಯ್ದೇವು ಅದ್ರಾಗ ಇಟ್ಟು ಉಳಿಸ್ಕೊಂಡು. ಅವ ಯಾಡ್ಡ ಢಾಲ್ ಬಿಟ್ಟು ತುಂಬ ಪೇಡೆ ಹಂಚಲತ್ತಾನ. ಇವನಿಗೆ ನೋಡಿ ಆಶ್ಚರ್ಯ ತಮ ಅಂದ, ಈ ಕ್ಯಾಹಾಯ್ ಭೈ ಏನದ ಇಷ್ಟು ಪೇಡೆ ಹಂಚಲತ್ತಿದೆ ಅಂದಲ್ಲ, ಏನು ನಿನಗೆ ಫಾಯ್ದ ಆಗ್ಯದ, ಬಹಳ ದೊಡ್ಡ ಫಾಯ್ದಾನೇ ಆಗ್ಯದ ಕಾಣ್ತದೆ ನಿನಗೆ, ಇಂಥ ಫಾಯ್ದ ಏನಾಗಿರ್ಬೇಕು, ಯಾಡ್ಡ ಬುಟ್ಟಿ ಪೇಡ ಎಡ್ಡು ಕೈದ ಹಂಚಲತ್ತಿದೆ, ಸಾವಿರಾರು ಮಂದಿ ಪೇಡ ತಿಲ್ಲತ್ತಾರ, ಏನಾಗ್ಯದ ಕುಂಟಲ್ಗಟ್ಲೆ ಪೇಡ ಹಂಚಲತ್ತೀರಿ, ಅಂಥದ್ದೇನು ನಿನಗೆ ಸಿಕ್ಕದ ಅಂತ ಕೇಳ್ದ. ಮಂದಿ ಎಲ್ಲ ಹಂಗೆ ತಿಲ್ಲತ್ತಾರ, ನೀನು ತಿಂದು ಹೋ ಕೇಳ್ದೆ ಅಂದ್ರೆ ಹುಚ್ಚಾಯ್ತು, ಕೇಳಬೇಡ ಒಂದ್ ಯಾಕ ಯಾಡ್ ಪೇಡ ತಗೋ ಸುಮ್ಮು ಕೇಳದ ಅಲ್ಲಿದು. ಅವ ಅಂದ, ಏನು ಪೇಡ ಕಾಣ್ಲಾರಕ್ಕೆ ನಿನ್ನ ಬಲ ಬಂದಿಲ್ಲ, ನನ್ನ ಬಲಿ ಕಿಸ್ದಾಗ ರೊಕ್ಕವ, ನೀ ಅಲ್ಲ ನಿನ್ನ ಅಪ್ಪನ ಅಂತ ಪೇಡ ತಗೋತಾನ, ನಾ ನಿನ್ನ ಪೇಡ ತಿನ್ಬೇಕಂದ್ರೆ ಯಾಕೆ ಪೇಡ ಹಂಚಲತ್ತಿದಿ, ಏನು ಅಂತ ಫಾಯ್ದ ಆಗ್ಯದ ಹೇಳು, ಪೇಡ ತಗೋತಾ ಇದ್ದರಿಲ್ಲ. ಹಿಂದಿನ ಮಂದಿ ಪಾಳಿ ಹಂಗೆ ನಿಂತಿಮ ಎದುರೇ ನಿಂತ. ಅವಂದ ಅಲ್ಲ ಸುಮ್ ತಗೋ ಎಡ್ಡ ನಾಕ್ ತಗೋ ಹೋಗ ಕಡೆ ಅಂದ, ಇಲ್ಲ ಹೋಗಲ್ಲ ಹೇಳಿ ಏನಾಗ್ಯದ, ಹೇಳಬೇಕೇನು ಅಂತ ಬಿಲ್ಕುಲ್ ಹೇಳಲು. ಏನಾಗ್ಯದ ಹೇಳಂದ್ರ ಅವ ಅಂದ, ಪಂಚ ಕಲ್ಯಾಣಿ ಕುದುರೆ ಇತ್ತು, ಕುದುರೆ ಕಾಳದ ಹೋಗ್ಯಾದ, ನಾ ಉಳಿದಿದ ಅದಕ್ಕೆ ಪೇಡ ಹಂಚಲತ್ತಿದ ಅಂತ. ಅದನ್ನು ಮೊಳೆ ಮನುಷ್ಯ 4 ರೂಪಾಯಿ ಕುದುರೆ ಕಾಳ ಹೋಗ್ಯದಂತ ಪೇಡ ಹಂಚುತ್ತಾನಂತ, ಸಿಕ್ಕರ ಹಂಚಬೇಕು ಕಳೆದ್ರೆ ಹೆಂಗ ಹಂಚುತ್ತಾರ. ಅವ ಅಂದ್ರಂತ, ಕುದುರೆ ಮೇಲೆ ನಾ ಸವಾರಿದ್ದ, ಒಂದು ಹಾಡು ಹಾಡ್ತಿರಲ್ಲ, ಸುಧರಾಸಿ ಕೂಡರೆಪ್ಪ ಮುದ್ರಾದ, ಕುದುರೆ ಮೇಲೆ ಹಾರಿದ್ರ ಜೋಕ ಹೋದತ್ತೋ, ಭದ್ರಗೇರಿ ಬಿಟ್ಟರಡವಿ ಪಾಲವಾದತ್ತೋ, ನಿದ್ರೆಯಲ್ಲಿ ಕುಳಿತಿದ್ರ ನೆನಪು ಹೋದತ್ತೋ ಅಂತ ನಮ್ಮ ಸಿದ್ಧಪ್ರಭು ಮಹಾರಾಜರು ಭಾರಿ ಹಾಡ್ಯಾರ. ನಾ ಕುದುರೆ ಮೇಲೆ ಇರ್ತಿದ ಅಂದ್ರೆ
ನನಗೂ ಅದು ತಗೊಂಡು ಹೋಯ್ತಿತ್ತಂದ್ರೆ ನಾ ಕಳೆದು ಹೋಯ್ತಿದ್ದ, ನಾ ಉಳದ ಕುದುರೆ ಕಳೆದು ಹೋಯ್ತು, ನಾ ಉಳದಲ್ಲ ಇದು ನನಗೆ ದೊಡ್ಡ ಲಾಭ ಆಗ್ಯದ. ನಾ ಉಳಿದಿದೆ ಕುದುರೆ ಕಳೀತು ನಾ ಉಳದ ಇದೇ ದೊಡ್ಡ ಲಾಭ ಅಂದವ. ಹಂಗಂದ್ ಎಲ್ಲದ ಕುದುರೆ ಯಾವ ಊರಾಗ ತಗೊಂಡಿದಿ ಎಲ್ಲಿತ್ತು ಕುದುರೆ ಅಂದವ. ಕುದುರೆ ಅಂದ್ರೆ ಆ ನಾಕಾಲಿನ ಕುದುರೆ ಅಲ್ಲ, ಇದನ್ನು ಕುದುರೆನೇ ಅಂತ. ಸರಿ ಇಲ್ಲಿ ತನ ಇದ್ರ ಮೇಲೆ ಕುಂತು ತಿರುಗಿದ ಇದೇನಾ. ಇವತ್ತು ನಾನು ಗುರುವಿನ ದಯದಿಂದ ನನಗೆ ಹಿಂಗೆ ಜ್ಞಾನ ಆಗ್ಯದ, ಕುದುರೆ ಮೇಲೆ ಕೂಡವ ಬ್ಯಾರೆ ಕುದುರೆ ಬ್ಯಾರೆ, ಸವಾರ ಮಾಡವ ಬ್ಯಾರೆ ಕುದುರೆ ಬ್ಯಾರೆ. ಇದು ಶರೀರ ರಥ ಅದ, ಬುದ್ಧಿ ಸಾರಥಿ ಅದ, ಆತ್ಮ ರಥಿಕದ. ಕುದುರೆ ಮ್ಯಾಲೆ ಕೂಡವನ ಕುದುರೆಗೆ ಬಿಟ್ಟು ಬ್ಯಾರೆ ಇರ್ತಾ, ಜಗತ್ತಿನೊಳಗೆ ಶರೀರ ಮ್ಯಾಲೆ ಆರೋಹಣ ಮಾಡಿ ಬದುಕುವಂತ ಜೀವಿಗಳು ಶರೀರೇ ನಾ ಅಂತ ತಿಳ್ಕೊಂಡು ಇದ್ರ ಸೇವಾದಾಗೆ ಮಗ್ನಾಗ್ಯ. ನಾ ಹಂಗಲ್ಲ, ಕೂಡಂ ಬ್ಯಾರೆ ಕೂಡಿಸ್ಕೊಂಡಿದ್ದು ಬ್ಯಾರೆ, ಶರೀರ ಬ್ಯಾರೆ ನಾ ಬ್ಯಾರೆ ಅನ್ನೋದು ನನ್ನ ಗುರುಗಳು ಹೇಳ್ಯಾರ. ಇವತ್ತು ನನಗೆ ಗೊತ್ತಾಗ್ಯದ, ನನಗೆ ಹಿಂಗೆ ಪಕ್ಕ ತಿಳಿದದ, ಕೂಡಿಸ್ಕೊಂಡಿದ್ದು ಕುದುರೆ ಬ್ಯಾರೆ ಅದ, ಕುಂತವನ ಬ್ಯಾರೆ ಇದ್ದೀನಿ, ಕೂಡಿಸ್ಕೊಂಡಿದ್ದು ಶರೀರ ಅದ, ಕುಂತವನ ಆತ್ಮ ಇದ್ದೀನಿ. ಆತ್ಮ ಶರೀರ ಎಂದು ಆಗಂಗಿಲ್ಲ, ಆತ್ಮ ಆತ್ಮನೇ, ಶರೀರ ಶರೀರೇ. ಶರೀರದಾಗ ಮಂದಿ ಆತ್ಮ ಕಳೆದು ಹೋಗ್ಯದ, ನನ್ನ ಆತ್ಮ ಉಳಿದದ, ಅದಕ್ಕೆ ಬೇಡ ಹಂಚುತ್ತೀನಿ ಅಂದ. ವಹರ್ಯ ಬಹದ್ದೂರ್ ಅಂದವ ರಾಮತೀರ್ಥರಿ ಮಾತು ಬರೀತಾರ. ಅದರ ಸಲುವಾಗಿ ಪ್ರಪಂಚದೊಳಗ ಶರೀರದ ಆಸಕ್ತಿಯಷ್ಟು ಪ್ರಬಲ ಪ್ರಪಂಚದೊಳಗೆ ಯಾವುದೂ ಇಲ್ಲ. ಇದರ ಆಸಕ್ತಿ ಬಿಡಿಸ ಸಲುವಾಗಿನೇ ದೇಹ ನೀ ಅಲ್ಲ ಆತ್ಮ ಇದ್ದೆ ಅಂತ ಹೇಳುವ ಸಲುವಾಗಿನೇ ನಾಲ್ಕು ವೇದ, ಆರು ಶಾಸ್ತ್ರ, 18 ಪುರಾಣ, 28 ಆಗಮ, ಎಲ್ಲ ಇದೇ ಹೇಳಕೊಂಡವು, ಎಲ್ಲ ಇದೇ ಹೇಳಕೊಂಡವು. ಅದರ ಸಲುವ ಬಹಳ ಸುಂದರವಾದ ಮಾತನ್ನ ಹೇಳಿ ಇವರಿಗೆಲ್ಲ ಭ್ರಮ ಆಗ್ಯದ ಅಂದ ದೇಹದೊಳಗೆ. ಭಾರಿ ಚಂದ ಹೇಳದ ಪರಮಾನುಭವ ಬೋಧಿಯೊಳಗೆ ಅದ್ಭುತವಾದ ಮಾತನ್ನ ಬರೀತಾರೆ. ಭ್ರಮಿಸಿ ದೇಹದೊಳೊಮ್ಮೆ ಅಹಂ ಮಮತೆ ಜನಿಸಲ್ ಸುಮನ ಸರ್ಗೆಯು ದುಃಖಕರಮಾಗಿ ಸುಮತಿ ಕೇಳ್ ಈತನು ತಾನ್ ಅವಚಾರಿತ ರಮಣೀಯಬಹುದು ಅನುಭವ ಸಿದ್ಧ. ಅಪ್ಪ ಎಂಥ ಮಾತು ಹೇಳಿದ್ರಿ ಯಾಜ್ಞವಲ್ಕ್ಯ ಮಹರ್ಷಿಗಳು ಮೈತ್ರಾದೇವಿಗೆ ಮಾತು ಹೇಳು. ಮೈತ್ರ ಈ ಮಾತು ಎಚ್ಚರದಿಂದ ಕೇಳು, ಕಿಮ್ಯಾಗ ಮನಸ್ಸಿಟ್ಟು ಕೇಳು, ಮನಸ್ಸು ಚಂಚಲ ಆಗ್ಲಾರ್ದು ಕೇಳು. ಈ ಶರೀರದಾಗ ಒಮ್ಮ ನಾ ಅಂಬದು ಕೂಡ್ದು ಒಮ್ಮಿದಕ್ಕೆ ನಾ ಅಂತ ತಿಳ್ಕೊಂಡ ಅಂದ್ರ ಇದು ಈಟ ಡೇಂಜರ್ ಅದ. ಇದು ಮೆತ್ಕೋತದೆ ಹಿಡ್ಕೋತಿದೆ ಫೆವಿಕಿಕ್ಕಿದ್ದ ಫೆವಿಕಿಕ್ ನೋಡಿರಿ ಹಿಡ್ಕೊಂಡ್ರೆ ಬಿಡಂಗೆ ಇಲ್ಲದು, ಇದು ಫೆವಿಕಿಕ್ಕಿದ್ದ. ಒಮ್ಮ ಈ ಶರೀರಕ್ಕೆ ನಾ ಅಂತ ನಿರ್ಣಯ ಮಾಡಿದಿ ಅಂದ್ರ ಮನುಷ್ಯರಿಗಲ್ಲ ದೇವತೆಗಳಿಗಳಿಸ. ರಾಮಚಂದ್ರ ಪ್ರಭು ವಿಷ್ಣುವಿನ ಪರಮಾವತಾರ, ಗಿಡಕ್ಕೆ ತಕ್ಕಿ ಬಿದ್ದತ್ತ. ಕೃಷ್ಣ ಪರಮಾತ್ಮ ಒಂದಿಟ ಮಚಗಿ ಸಲೇಕ ಕುಣಗಾಡ ಮೈ ನೈ ಮಾಖನ ಕಾಯೋ ಅಂತ ಯಶೋಧಾ ಮೈಯನ್ನು ಎದುರ ಅಳ್ಕೋತ ಕೇಳದ. ಶರೀರ ಅಂದ್ರ ದುಃಖ ಕೊಡ್ತದ ಇದು, ಅದ್ರ ಸಲುವಾಗ ಅಂದ ದೇವತೆಗಳೇ ಹಾಕಿರಲ್ರು ಶರೀರ ನಾ ಅಂತ ತಿಳ್ಕೊಂಡ್ರಂದ್ರ ದೇವತೆಗಳಿಗೂ ಸಹಿತ ಇದು ಅಳಸ್ತ. ಹುಟ್ಟದು ಸಾಯದಿದ್ರ ಸ್ವಭಾವದ ಕುಟಲತ್ತರು ಒಳ್ಕೊಂತಾನೆ ಹುಟ್ಟದೇವಿ, ಸಾಯಿದತ್ತರ ನಕ್ಕೊಂತ ನಕ್ಕೊಂತ. ಸಾವಿನಂತ ದುರ್ಘಟ ಮಕ್ಕೊಂದಿಲ್ಲ, ಸಾಯಿತಂದ್ರೆ ಊರಾಗಿನ ದರ್ಶನ ನಾಡಿ ಢೀಲನೇ ಆಗ್ತಾವ. ಡಾಕ್ಟರ್ ಅನ್ಬೇಕು ನನಗಾರ ಹಮೇಶ ನೋಡೋ ಡಾಕ್ಟರ್ ಫ್ಯಾಮಿಲಿ ಡಾಕ್ಟರ್ ನನಗಿದು ತಿಳಿಯಲು ಹೋಗಿ ಆಗ ಎತ್ತರ ಹೋಗ್ರಿ ಅನ್ಬೇಕು, ಅರ್ಧ ಭೇದಾದಂಗೆ ಇದೆ ಅಂಥದ್ದೇನು ನನಗಾಗಿರ್ಬೇಕು. ಸಾವು ಬಹಳ ಭಯಾನಕದ, ಅದು ಬಹಳ ಭಯಾನಕದ. ಅದರ ಸಲುವಾಗ ಅಂತಾರೆ ಅವರು ಶರೀರ ನಾ ಅನ್ನೋದು ಇದರೊಳಗೆ ಮಮತ, ಅಹಂ ಮಮತ, ಅಹಂ ಮಮತೆ, ಇದು ನಾನು ಇದು ನಂದು. ಅಹಂ ಅಂದ್ರೆ ನಾನು, ಮಮ ಅಂದ್ರೆ ನಂದು. ಈ ಶರೀರಕ್ಕೆ ನಾನು ನಂದು ಅನ್ನದ ಎಂದು ಚಾಲು ಆಗ್ಯದ, ಅದು ದೇವತೆಗಳಿಗೂ ದುಃಖ ಕೊಡ್ತದ. ಇದು ಎಲ್ಲಿ ತನ ಇರ್ತದ ಅಂದ್ರೆ ಎಲ್ಲಿ ತನ ನೀ ಇದು ಅಂದ್ರೆ ಏನು, ಈ ಶರೀರ ಅಂದ್ರೆ ಏನು ಅನ್ನೋದು ನೀ ಎಲ್ಲಿ ತನ ವಿಚಾರ ಮಾಡಲ್ಲ ಅಲ್ಲಿ ತನ ಇದ್ರೆ ಅಟ್ಯಾಚ್ಮೆಂಟ್ ಹಂಗೆ. ಇದು ಬಹಳ ಮುಖ್ಯ. ನೀ ಮಿಕ್ಕಿದ ತೊಡಕು ಬಿಡಿಸಬಾರದು, ನೀವು ಬಿಡಿಸಿದ ತೊಡಕು ಇಕ್ಕಬಾರದು. ಅಕ್ಕ ಮಹಾದೇವಿ ತಾಯಿ, ನೀರ ಕ್ಷೀರಗಳ ಸಂದುಗಳು ಹಂಶ, ನೀರ ಕ್ಷೀರಗಳ ಸಂದುಗಳ ಹಂಶ ಬಿಚ್ಚ ಬಂದುದಲ್ಲದೆ ನಾನೆತ್ತ ಬಲ್ಲೆನಯ್ಯ. ಕಾಯ ಜೀವದ ಸಂದುಗಳ ನೀವು ಬಿಚ್ಚ ಬಲ್ಲಿರಲ್ಲದೆ ನಾನೆತ್ತ ಬಲ್ಲೆನಯ್ಯ.
ನೀವಿಕ್ಕಿದ ತೊಡಕು ಬಿಡಿಸಬಾರದು, ನೀವು ಬಿಡಿಸಿದ ತೊಡಕು ಇಕ್ಕಬಾರದು. ಅಪ್ಪ ಎಂಥ ಮಾತ್ರಿ! ಅದರ ಸಲುವಾಗಿ ಈ ಶರೀರ ಮ್ಯಾಲ ನಾನು ನಂದು ಅನ್ನೋದೇನು ನಮ್ಮ ನಮ್ಮೊಳಗೆ ತಯಾರಾಗಿ ಈ ಶರೀರ ಜೊತೆಗೆ ತಾತಾತ್ಮ್ಯಪನ ಆಗ್ಯದಲ್ಲ, ಇದುವೇ ನಾನು ಅನ್ನುವ ಗಟ್ಟಿಯಾದ ತಿಳುವಳಿಕೆ ಏನಾಗ್ಯದಲ್ಲ, ಇದರ ಬಗ್ಗೆ ಮಾತು ಬರೀತಾರೆ ಅವರು. ತನು ಅವಿಚಾರಿತ ರಮಣೀಯಬಹುದು, ಇದು ಅನುಭವ ಸಿದ್ಧ. ಅಜ್ಞಾನಿ ಮನುಷ್ಯನೇ ಇದಕ್ಕೆ ನಾ ಅಂತ ತಿಳ್ಕೊತಾನೆ ನೋಡು ಮೈತ್ರ ಅಂತ ಹೇಳಿದ್ರು ಅವರು. ಜ್ಞಾನಿ ಇದಕ್ಕೆ ಬಿಟ್ಟ ನಾ ಬ್ಯಾರೆ ಇದ್ದ ಅಂತ ತಿಳ್ಕೊತಾನೆ. ಎನ್ನೊಡನೆ ಸಮರಸವಿನ್ನು ಬೇಡ ತನವೇ, ಮುನ್ನಿನಂತೆ ನೀನನ್ನೇ ವೆನಗೆ ಅಂತಾನೆ ಜ್ಞಾನಿ. ಅವ ವಿಚಾರ ಮಾಡ್ಯಾನ ಶರೀರ ಅಂದ್ರೇನು, ಆತ್ಮ ಅಂದ್ರೇನು, ವಿಚಾರ ಮಾಡ್ಯಾನ ಆತ್ಮ ಅನಾತ್ಮ ವಿಚಾರ ಮಾಡ್ಯಾನ. ವಿಚಾರ ಮಾಡಿದ ಸಲುವಾಗಿ ಎನ್ನೊಡನೆ ಸಮರಸವಿನ್ನು ಬೇಡ ತನುವೇ, ಮುನ್ನಿನಂತೆ ನೀನನ್ನೇ ವೆನಗೆ. ಅಜ್ಞಾನದೊಳಗ ನೀನು ನಾನು ಒಂದೇ ಅಂತ ತಿಳ್ಕೊಂಡಿದ್ದ. ನೀ ಅಂದ್ರೇನು, ನಾ ಅಂದ್ರೇನು, ಎಟ್ರದ್ದು ತತ್ವ ವಿಚಾರ ಮಾಡಿದನ. ನೀ ಹ್ಯಾಂಗ ತಯಾರಾಗಿದಿ, ನಾ ಹ್ಯಾಂಗ ತಯಾರಿದ್ದ, ನನ್ನ ಸ್ವಭಾವೇನು, ನಿನ್ನ ಸ್ವಭಾವೇನು, ಆತ್ಮದ ಸ್ವಭಾವೇನು, ಅನಾತ್ಮವಾದ ಶರೀರ ಸ್ವಭಾವೇನು. ಎಲ್ಲಿ ತನ ನನಗೆ ನೀ ಅಂದ್ರೇನು, ಆ ಶರೀರ ಅಂದ್ರೇನು, ಆತ್ಮ ಅಂದ್ರೇನು ಎಲ್ಲಿ ತನ ನನಗೆ ಗೊತ್ತಿದ್ದಿಲ್ಲ, ಅಲ್ಲಿ ತನ ನೀನೇ ನಾನು, ನಾನೇ ನೀನು ಆಗಿದ್ದೆ, ನೀನೇ ನಾನು, ನಾನೇ ನೀನು ಆಗಿದ್ದೆ. ಈಗ ನನ್ನ ಗುರುಗಳು ನನಗೆ ತತ್ವಮಸಿ ಮಹಾವಾಕ್ಯ ಉಪದೇಶ ಮಾಡಿ, ಹುಚ್ಚ ಜಡವಾದ ಶರೀರತ್ತ ಚೇತನವಾದ ಆತ್ಮಯತ್ತ ಅಂತ ಉಪದೇಶ ಮಾಡ್ಯಾರ. ನನಗೀಗ ಉಪದೇಶ ಮಾಡ್ಯಾರ, ನನಗೀಗ ಪಕ್ಕಾ ಗೊತ್ತಾಗ್ಯದ. ನನಗೆ ಮೊದಲು ಗೊತ್ತಿದ್ದಿಲ್ಲ, ಗೊತ್ತಿಲ್ಲದಾಗ ನೀನೇ ನೀನು ನಾನು ಒಂದೇ ಅಂತ ತಿಳ್ಕೊಂಡಿದ್ದ. ಅಶ್ವತ್ಥಾಮನಿಗೆ ಎಲ್ಲಿ ತನ ಹಾಲು ಗೊತ್ತಿದ್ದಿಲ್ಲ, ಅಲ್ಲಿ ತನ ಅಕ್ಕಿ ನೀರಿಗೆ ಹಾಲಂತ ತಿಳ್ಕೊಂಡು ಕುಡಿತಿದ್ದ ಅಶ್ವತ್ಥಾಮ. ದ್ರೋಣಾಚಾರ್ಯರ ಮಗ ಆ ಮನೆಯಾಗ ಹಾಲು ಇದ್ದಿಲ್ಲ ಅಂತ ಕುಡಿಲ, ಆಕಳು ಸಹಿತ ಇದ್ದಿಲ್ಲ. ಮಂದಿ ಮಕ್ಕಳೆಲ್ಲ ಹಾಲು ಕೊಡೋದು ಗುರುಕುಲಕ್ಕೆ ಅಭ್ಯಾಸ ಮಕ್ಕಳು ಹೋಗ್ತಾರ ಅಂದು ಇವನು ಅಂತಿದ್ದ ಅಶ್ವತ್ಥಾಮ. ಅಮ್ಮ ನನಗೆ ಹಾಲು ಕೊಡು, ನನಗೆ ಹಾಲು ಕೊಡು ಅಂತ. ಪಾಪಕ್ಕೆ ಹೆಣ್ಮಗಳು ಅಕ್ಕಿ ನೆನೆಯಕ್ಕಿಟ್ಟು ಅದ್ರ ರುಬ್ಬಿ ಅದ್ರ ನೀರು ಹಾಲವ ಕುಡಿ ಮಗ ಅಂತ ಕುಡಿತೀವಿ. ದಿನ ಅದೇ ಕುಡಿತಿದ್ದ ಹಾಲಂತ, ಅದೇ ಕುಡಿದು ಬರ್ತಿದ್ದ ಗುರುಕುಲಕ್ಕೆ ಅಭ್ಯಾಸ ಮಾಡಕ. ಒಂದಿನ ದುರ್ಯೋಧನ ಅವನ ಗೆಳೆ ಇದ್ದ ಅಶ್ವತ್ಥಾಮಂದು, ಭಾಳ ಗೆಳೆತನ ಇದ್ದ ಇಬ್ಬರಿಗೆ, ನಮ್ಮ ಅರಮನೆಗೆ ಹೋಗರ ನಡಿ ಅಂತ ಕರ್ಕೊಂಡು ಹೋದ ಅರಮನೆ. ಇಬ್ಬರು ಅರಮನೆಗೆ ಹೋದರು, ರಾಜರ ಮನೆಗೆ ಏನು ಕೊರತೆ ಇದೆ ರೀ, ಅರಮನೆಗೆ ಹೋದರು. ಅರಮನೆಗೆ ಹೋದ ತಕ್ಷಣ ದುರ್ಯೋಧನ ಹೇಳ್ದ, ನಮಗೆ ಹಾಲು ಕೊಡ್ರಿ ಕುಡಿಯಕ್ಕ. ಆ ಆಕಳ ಹಾಲು ಕೆಂಪಗೆ ಕಾಸಿದ್ದು, ಕೆನಿ ಬಂದಿದ್ದು, ಒಳಗೆ ಚಿರಂಜಿ, ಏನಪ್ಪ ಅಂತ ಕೇಳಿದ್ರೆ ಕೇಸರಿ, ಸಕ್ಕರೆ ಎಲ್ಲ ಹಾಕಿ ಆ ಗಟ್ಟಿ ಹಾಲು ಗಟ್ಟಿ ಹಾಲು ಒಂದೊಂದು ಗ್ಲಾಸ್ ತಂದು ಕೈಯಾಗ ಕೊಟ್ಟರು. ಅವ ಒಮ್ಮ ಅಶ್ವತ್ಥಾಮ ಗ್ಲಾಸಿಗೆ ನೋಡ್ತಿದ್ದ, ಒಮ್ಮ ದುರ್ಯೋಧನನ ಮಾರಿ ನೋಡ್ತಿದ್ದ. ದಿನ ಕುಡಿತಿದ್ನಲ್ಲ ನೀರು, ನೋಡ್ದ ಏನದ ಅಂತ ಕೇಳದ, ಇದು ಗೋಕ್ಷೀರದ ಆಕಳ ಹಾಲದ ಅಂತ. ನಮ್ಮ ಮಗು ಕೊಡ್ತಿದ್ರು ದಿನ ಅದೇ ನೀರು ಬಗ್ಗೆ ಹಾಕಿದ್ವಿ, ಹಾಲಲ್ಲದೇ ಕೊಡ್ತಿದ್ರು. ಕುಡಿದು ನೋಡಂದ, ಬಾಯಿಗೆ ಹಚ್ಚದ, ಆನಂದ 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 ಆನಂದ, ತುಟಿಗೆ ಹಚ್ಚಿದ ಖಾಲಿ ಗ್ಲಾಸ್ ಖಾಲಿ ಆಗತ್ತನ ಬಿಟ್ಟೇ ಇಲ್ಲ, ನಾಲಿಗೆ ನೆಕ್ಕೊಲತ್ತ. ಆಮೇಲೆ ಅಮ್ಮ ಅಂದ, ಕುಚ್ಚು ಗಡಬಡ ದಾನದ ಎಷ್ಟು ಕಾಲ, ನಮ್ಮ ಅವನು ದಿನ ನನಗೆ ಹಾಲಂತೆ ಕುಡಿಸಿ, ಇವತ್ತಿವನು ನನಗೆ ಹಾಲಂತೆ ಕುಡ್ಲತ್ತ. ಏನು ಇದು ಹಾಲೋ, ಏನು ನಮ್ಮವು ಕುಡಿಸಿದ ಹಾಲೋ, ನಮ್ಮವು ನನಗೆ ಸುಳ್ಳು ಹ್ಯಾಂಗೆ ಹೇಳಿದಳು ಅಂದ್ರಿ, ನಮ್ಮವು ನನಗೆ ಸುಳ್ಳು, ನಮ್ಮವರ ನನಗೆ ಸುಳ್ಳು ಹೇಳಲ್ಲ. ದುರ್ಯೋಧನ ಪ್ರಾಣ ಸೇಪ್ಯಾರ ಗೆಳೆಯನ, ಇವನು ನನಗೆ ಮೋಸ ಮಾಡಲ್ಲ. ಎರಡೆರಡು ಸಲ ಕೇಳೇನಿ ಇದು ಏನದ ಅಂದ್ರೆ, ಆಕಳ ಹಾಲೇ ಅದ ಗೋಕ್ಷಿರದ ಅಂತ ಹೇಳ್ಯಾನ, ನಮ್ಮವನು ಆಕಳ ಹಾಲೇ ಕುಡಿಸಿದ ಅಂತ. ಏನ ನಮ್ಮವನು ಸತ್ಯನೋ, ದುರ್ಯೋಧನನ ಸತ್ಯನೋ, ಇದು ಮಾತು ಪರೀಕ್ಷೆ ಮಾಡ್ಬೇಕಂತ ಒಂದೇ ಯಕ್ಷ ಒಂದೇ ತಂಬಿ ನೋಡ್ಕೋತ ಬಂದ ಮನೆಗೆ. ಅಮ್ಮ ಅಮ್ಮ ಬಾ ಹೊರಗಂದ, ತಾಯಿ ಹೊರಗೆ ಬಂದಳು, ಯಾಕೆ ಮಗ ಯಾಕೆ ಕರಿತಾ ಇದಕ್ಕಂದ ಅಶ್ವತ್ಥಾಮನಿಗೆ ಕೇಳ್ತಾ ಇದ್ದಾಳ. ಆಗ ಅಶ್ವತ್ಥಾಮ ಅಂದ, ಅಮ್ಮ ನನ್ನ ಸಂಶಯ ಬಂದ, ನನ್ನ ಸಂಶಯ ಪರಿಹಾರ ಮಾಡ. ಏನು ಮಗ ಅಂತ, ನೀ ದಿನ ನನಗೆ ಕೊಡ್ತೀಯಲ್ಲ ಅದು ಆಕಳ ಹಾಲೇನು ಅಂದ. ಒಬ್ಬಳಿ ಖರಾಬಾಯ್ತಕ್ಕಿಂತ ಒಮ್ಮಿಗೆ ಆಕೆ ಅಂದಳು, ಯಾಕೆ ಮಗ ದುರ್ಯೋಧನ ಸಂಗ ಅರಮನೆಗೆ ಹೋಗಿದ್ದೇನು ಅಂತ ಕೇಳಿದ್ರು. ಶಾಣೆ ಬಿಳಕಿ, ಹೌದಮ್ಮ ಅರಮನೆಗೆ ಹೋಗಿದ್ದ, ಹಾಲು ಕೊಟ್ಟಿರಿ ಏನು ಕುಡಿಲ. ಹೌದಮ್ಮ ಕೊಟ್ಟಿರು, ಗಳಗಳ ಗಳಗಳ ಕಣ್ಣಾಗ ನೀರು ಬರ್ತಾವ ಅಮ್ಮಗೆ ಹಾಕಿ ಅಂತ ಅದಳ ಮಗ. ನಾವು ಗರಿಬರು ಆಕಳು ಕಟ್ಟತ್ತ ಹಾಕತ್ತ ನಮ್ಮ ಮನೆಗೆಲ್ಲಿ, ಖರೀದಿ ತಂದು ಕುಡಿಸ್ಲಕ್ಕ ನಮ್ಮಲ್ಲಿ. ಮಂದಿ ಮಕ್ಕಳೆಲ್ಲ ಹಾಲುಕೊಂಡು ಗುರುಕುಲಕ್ಕೆ ಬಂದಾವ, ನೀರು ಕುಡಿದು ಹೋದಿ ಅಂದ್ರೆ ನಾ ಎಲ್ಲರೂ ಮಾತಾಡ್ತಾರೆ ನಾವು ಹಾಲು ಕುಡಿದು ಬಂದಿದ್ದೇವಂತ. ನಿನ್ನ ಮನಸ್ಸಿನೊಳಗೆ ನಮ್ಮವ್ವ ಅಪ್ಪ ಹಾಲು ಕೊಟ್ಟಿಲ್ಲಲ್ಲ ಅಂತ ಮನಸ್ಸಿಗೆ ತ್ರಾಸಾಗಬಾರ್ದು ಅಂತ ತಿಳ್ಕೊಂಡು ಅಕ್ಕಿ ನೀರಾಗಿ ನೆನೆಕೆ ಉಬ್ಬಿ ಬೆಳ್ಳನು ಬೆಳ್ಳನ ಹಾಲವ ನೋಡ ಆಕಳ ಹಾಲದ ಅಂತ ಕುಡಿಸಿನ ಮಗ. ನಾ ಕುಡಿಸಿದ ಅಕ್ಕಿ ನೀರೇ ವಿನಃ ಹಾಲಲ್ಲ.
ನಾಳೆ ಮುಂಜಾನೆ ಅವ್ರವ್ ಮತ್ತ ಅಕ್ಕಿ ರುಬ್ಬಿ ಕೊಟ್ಟಳಂದ್ರ ಕುಡಿತಾನೇನವ. ಇಲ್ಲಿ ತನ ಅಶ್ವತ್ಥಾಮನಿಗೆ ಹಾಲ್ಯಾವುದು ಅಕ್ಕಿ ನೀರು ಯಾವುದು ಅಂತ ಗೊತ್ತಿದ್ದಿಲ್ಲ. ಅಕ್ಕಿ ನೀರಿಗೆ ಹಾಲಂತ ಕುಡಿದಿದ್ದ. ಇವತ್ತು ಹಾಲ್ಯಾವುದು ಅಕ್ಕಿ ನೀರು ಯಾವುದು ಗೊತ್ತಾಗ್ಯದ. ಇವತ್ತು ಅವ ಕುಡಿತಾನೇನು, ಗ್ಲಾಸ್ ತಂದರು ಬಾಜಿಗೆ ಸರಿಸ್ತಾನ. ಹಾಂಗೆ ಎಲ್ಲಿ ತನ ಆತ್ಮ ಅಂದ್ರೇನು, ಶರೀರ ಅಂದ್ರೇನು ನಮಗೆ ಗೊತ್ತಾಗಂಗಿಲ್ಲ. ಅಲ್ಲಿ ತನ ಅಕ್ಕಿ ನೀರು ಕೊಂಡಂಗೆ ಕೊಂಡ್ಕೋತ ನಡೆದೇ ಒತ್ತೆ ಎಂದು ನಮ್ಗೆ ಆತ್ಮ ಅಂದ್ರೇನು ಗೊತ್ತಾಯ್ತದ. ಚಿದಾನಂದ ರೂಪ ಶಿವಹಂ ಅನ್ನೋದು ಗೊತ್ತಾಯ್ತದ. ಅವತ್ತ ಈ ಶರೀರ ಮೇಲೆ ಏಟು ಪ್ರೀತಿ ಇದ್ದೇವಲ್ಲ ಅಕ್ಕ ಮಹಾದೇವಿ ತಾಯಿಯಂದಳು. ಚನ್ನಮಲ್ಲಿಕ ಅರ್ಜುನ ನೋಡಿದ ಕಾಯ, ನಾಯಿ ತಿಂದರೇನು ನೀರು ಕುಡಿದರೇನು, ನಮ್ಗೇನು ಸಂಬಂಧ ಇದೆ? ಪಂಚಭೂತದ ಹುಟ್ಟು ಸಾವು ಇದರ ಸ್ವಭಾವ ಇರಲ್ದೆಕ್ಕ ಹೋಗಲ್ಲ. ದೇವ್ರ ಕೊಂಡದ ಅಜ್ಜ ಅದೇಂತಿರ, ಹೊಡಿ ಹೇಳ್ಗಡಿಗೆ ಒಡಿ ಅಂತಿರ, ಹೊಡಿ ಇದು ಕೊಡಿ. ಮಹಾತ್ಮರ ಮಾತು ವಿಚಾರ ಮಾಡಿರಿ ನೀವು, ಶರೀರದ ಜೊತೆಗೆ ಒಂದಾಗಿ ಇದುವೇ ನಾನಂತ ತಿಳ್ಕೊಂಡಿದ್ದೆವು. ಯಾವ ವೇದದಾಗೂ ಶರೀರನಿ ಅಂತ ಬರೆದಿಲ್ಲ, ಯಾವ ಶಾಸ್ತ್ರನೂ ಶರೀರನಿ ಇದ್ದಿ ಅಂತ ಹೇಳಿಲ್ಲ, ಯಾವ ಉಪನಿಷತ್ತಿನ ಮಹಾವಾಕ್ಯನೂ ಶರೀರನಿ ಇದ್ದಿ ಅಂತ ಹೇಳಿಲ್ಲ. ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅಂತ ಹೇಳ್ತೇವಿ ನಾ, ನಮ್ಮ ಬುದ್ಧಿಯಾಗ ಅದು ಪ್ರವೇಶ ಮಾಡಿಲ್ಲ. ಶರೀರ ನಾ ಅಂತ ತಿಳ್ಕೊಂಡಿದ್ದೇವೆ. ಇದು ಮೋಸದ, ಇದು ಅಜ್ಞಾನದ ಕಾರ್ಯ. ಎಲ್ಲಿ ತನ ಅಜ್ಞಾನ ಇರ್ತದ ಅಲ್ಲಿ ತನ ಶರೀರ ನಾ ಅನ್ನದೇ ಇರ್ತದ. ಯಾವತ್ತ ಅಜ್ಞಾನದ ನಿವಾರಣೆ ಆಗ್ತದ ಅವಾಗ ಆತ್ಮವೇ ನಾನು ಬ್ರಹ್ಮವೇ ನಾನು ಅನ್ನಲು ಉಳಿತದ. ಅದರ ಸಲುವಾಗಿ ನಿಜ್ಗೊಂಡ್ರು ಪರಮಾನುಭವಬೋಧಿಗಳು ಬರೀತಾರ, ತನು ತಾನು ಅವಿಚಾರಿತ ರಮಣೀಯಬಹುದು. ಮೈತ್ರ ಇದು ಅನುಭವ ಸಿದ್ಧವಾದ ಮಾತು. ವಿಚಾರ ಮಾಡಲಾರ್ದವರಿಗೆ ದೇಹನೇ ಆತ್ಮದ, ವಿಚಾರ ಮಾಡಿದವರಿಗೆ ದೇಹಕ್ಕೆ ಬಿದ್ದ ಆತ್ಮ ಬ್ಯಾರೆ ಅಲ್ಲ. ಅದರ ಸಮ ಬಹಳ ಚಂದ ಹೇಳಿದ್ರು, ತಿಳಿ ತಿಳಿಯಲ್ ಅವಿದ್ಯೆಯೇ ನಿಜದೊಳು ಮೋಸ, ಬಳಿಕ ಸ್ಮಿತೆ ದೇಹ ಆತ್ಮಾಭ್ಯಾಸ. ಭಾರಿ ಮಾತು ಬರೆದು ಎಲ್ಲಿ ಅಂದ್ರೆ ಪರಮಾರ್ಥ ಗೀತೆ ನಾಲ್ಕನೇ ಗತಿ 11ನೇ ನುಡಿಯೊಳಗ ಈ ಮಾತು ಬರೀತಾದ್ರೆ ಯಾರು ಅಂದ್ರೆ ನಿಜಗುಣ ಶಿವಗಳು. ಅವಿದ್ಯೆಯೇ ನಿಜದೊಳು ಮೋಸ, ನಿಜ ಅಂದ್ರೆ ಆತ್ಮ, ಆತ್ಮಕ್ಕ ಅವಿದ್ಯೆ ಮೋಸ ಮಾಡ್ಯ, ಮೋಸ ಮಾಡಿ ಚೇತನ ಎತ್ತ ಜಡವಾದ ಶರೀರ ಎತ್ತ ಈ ಶರೀರವೇ ನಾನು ಅಂತ ತಿಳ್ಕೊಂಡು ದೇಹದೊಳಗೆ ಅತ್ಯಾಸದ ತಾ ಆತ್ಮ ಇದ್ದು ಶರೀರಕ್ಕೆ ನಾ ಅನ್ನೋದು. ಇದಕ್ಕಿಂತ ದೊಡ್ಡ ಮಾತು ಇನ್ನೇನದ ಜಗತ್ತಿನೊಳಗೆ, ಇದಕ್ಕಿಂತ ಮೋಸ ಇನ್ನೇನದ. ಅದರ ಸಲುವಾಗಿ ಬಹಳ ಸುಂದರವಾದ ಮಾತುಗಳನ್ನು ವರ್ಣನ ಮಾಡ್ಕೊಂಡು ಬಂದಿದ್ದಾರೆ. ಇದು ಅನ್ನಮಯ ಕೋಶ ಅಂತ ಕರೀತಾರೆ, ಪಂಚಭೂತದಿಂದ ತಯಾರಾಗಿದ್ದದ. ಅದರ ಸಲುವಾಗಿ ಯಾವ ರೀತಿ ವಿಚಾರ ಮಾಡಿದ್ರೂ ದೇಹ ಇರುವ ಆತ್ಮ ಆಗಂಗಿಲ್ಲ. ಆದರೂ ಸಹಿತ ಅವನ ಇಂಥ ಮನುಷ್ಯನ ಶಾಸ್ತ್ರದ ಹಿಂದೆ ಹೈದಿಲ್ಲ, ಶಾಸ್ತ್ರದ ಮುಂದೆ ಹೈದಿಲ್ಲ, ಗುರುವಿಗೆ ಶರಣಾಗತಿ ಆಗಿಲ್ಲ, ಸಾಧುರ ಆಗ್ಯಾನ. ಪ್ರಶ್ನೆ ಬಂತಲ್ಲಿ, ಪ್ರಶ್ನೆ ಬಂದಾಗ ಆತ್ಮ ಅಂದ್ರೇನು ಅಂತ ಸಿದ್ಧಾರ್ಥಪ್ಪನವ್ರಿಗೆ ಪ್ರಶ್ನೆ ಮಾಡಿದ್ರೆ ಅವ ಹೇಳಕ್ ಚಾಲು ಮಾಡ್ಯಾನ. ಪ್ರತ್ಯಕ್ಷವಾಗಿ ತೋರುವ, ಇದು ಸೊಕ್ಕದ್ರನ ಸೊಕ್ಕದ, ಇದು ಸ್ವರ್ಗದ್ರನ ಸ್ವರ್ಗದ, ಇದು ಹುಟ್ಟದ್ರನ ಹುಟ್ಟದ, ಇದು ಸತ್ತರನ ಸತ್ತ ಅಂತ ಲೌಕಿಕ ಜನರ ಎಲ್ಲರ ಅನುಭವ. ಶರೀರವೇ ಆತ್ಮ ಅಂತಿದ್ದಿರೋಣದರಿಂದ ಆತ್ಮ ಅಂತ ಶರೀರಕ್ಕೆ ಅನ್ಬೇಕೇ ವಿನಃ ಶರೀರಕ್ಕೆ ಬಿಟ್ಟು ಆತ್ಮ ಅನ್ನೋದು ಇನ್ನೊಂದಿಲ್ಲ ಅಂತ ಅವ ಹೇಳ್ಯಾನ. ಹೇಳಿದ ಸಲುವಾಗಿ ಮತ್ತೊಬ್ಬವನಿಗೆ ಪ್ರಶ್ನೆ ಮಾಡ್ತಾ ಇದ್ದಾನ, ಆತ್ಮನೇ ಬ್ಯಾರೇನೋ ಶರೀರ ಬ್ಯಾರೇಪ್ಪ. ಅಲ್ಲಿ ಮುಂದೆ ಬಂದು ಪ್ರಶ್ನೆ ಮಾಡ್ತಾನೆ, ಏನು ತಿಳಿದ ದೇಹಕ್ಕೆ ಆತ್ಮ ಅಲತ್ತಿದೆಯೋ, ಏನು ತಿಳಿಲಾರ್ದೇ ದೇಹಕ್ಕೆ ಆತ್ಮ ಅಲತ್ತಿದ್ವಿ, ನನಗೆ ವಿಚಾರ ಹೇಳಿದ ಹೇಳ ಅವ ಅಂದ. ನಾ ವಿಚಾರ ತಿಳ್ಕೊಂಡು ಬಂದು ಹೇಳ್ತಾ ಅಂದ, ತಿಳ್ಕೊಂಡು ಬರ್ಬೇಕಲ್ಲ ಎದಕ್ಕೆ ಅನ್ಬೇಕನ್ನೋದು, ಅದಕ್ಕೆ ನಾವು ತಿಳ್ಕೊಂಡು ಎದಕ್ಕೆ ಆತ್ಮ ಅನ್ಬೇಕನ್ನೋದು ನಾಳೆ ನೋಡೋಣ. ಗುರುದೇವರು ವಿಜಯ್ ರೆಕಾರ್ಡಿಂಗ್ ಸರ್ವಿಸಸ್, ದಾಜಿಬಾನ್ ಪೇಟ್, ಹುಬ್ಬಳ್ಳಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗುರುತಿನ ಬಟನ್ ಒತ್ತಿರಿ, ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.